ಬಿಂದು, ಹೇಳಿ ಮಲ್ಲೇಶ್. ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನಿನಗೆ, ದ್ವಾರಕ ಅಂತ ನೋಡ್ತಾ ಇದೀಯಾ? ಹಾ ಹೌದು, ನೀರಿನಲ್ಲಿ ಮುಳುಗಿದ ತರ ಕಾಣಿಸ್ತಾ ಇದೆ. ದ್ವಾರಕ ಅಂದ್ರೆ ಕೃಷ್ಣ ಅಂದು ಊರು ಅಂತ ಗೊತ್ತು, ಬಟ್ ಅದ್ರ ಬಗ್ಗೆ ನನ್ಗೆ ಇನ್ನೇನು ವಿವರ ಗೊತ್ತಿಲ್ಲ. ನಿಮ್ಗೇನಾದ್ರು ತಿಳಿದಿದ್ಯಾ? ಹೌದು ಬಿಂದು, ಇದು ದ್ವಾರಕಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಈ ದಿನದ ವೆಬಿನಾರ್ ಅನ್ನ ಪ್ರಾರಂಭ ಮಾಡೋಣ. ಸೊ ನೋಡಿ, ದ್ವಾರಕ ನಮ್ ಬಿಂದು ಹೇಳ್ದಂಗೆ ಅದು ನೀರಿನಲ್ಲಿ ಮುಳುಗಿದೆ ಅನ್ನೋದನ್ನ ನೋಡಿದ್ವು. ಯಾಕೆ ದ್ವಾರಕ ನೀರಿನಲ್ಲಿ ಮುಳುಗಿದೆ, ಅದರ ಹಿನ್ನೆಲೆ ಏನು ಅಂತ ಈಗ ತಿಳ್ಕೊಂತ ಹೋಗೋಣ. ಸೊ ದ್ವಾರಕ ನಾವು ನೀರಿನಲ್ಲಿ ಮುಳುಗೋ ಚಿತ್ರ ನೋಡಿದ್ವಿ, ಈಗ ನೀವೆಲ್ಲ ನೋಡ್ತಾ ಇದೀವಿ. ದ್ವಾರಕ 5 ವರ್ಷಗಳ ಹಿಂದೆನೆ ಸಮುದ್ರದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಸೊ ದ್ವಾರಕದ ಈಗಿನ ಚಿತ್ರ ಇದು ನೀರಿನ ಒಳಗಡೆ ಇರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಸೊ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು, ಒಂದು ಪೌರಾಣಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಕೂಡ. ಸೊ ಯಾಕೆ ಅಷ್ಟೊಂದು ಚೆನ್ನಾಗಿರುವಂತಹ ದ್ವಾರಕ ನಗರ ನೀರಿನಲ್ಲಿ ಮುಳುಗ್ತು ಅನ್ನೋದನ್ನ ಈಗ ತಿಳ್ಕೊಂತ ಹೋಗೋಣ. ಸೊ ಅದರಲ್ಲಿ ದ್ವಾರಕ ನೋಡಿ ಎಷ್ಟು ರುದ್ರ ರಮಣೀಯವಾಗಿ ತುಂಬಾ ಆಕರ್ಷಣೀಯವಾಗಿ ಸ್ವರ್ಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ, ಅಷ್ಟೊಂದು ತುಂಬಾ ಚೆನ್ನಾಗಿರುವಂತಹ ಈ ಒಂದು ಅರಮನೆ ಯಾಕೆ ನೀರಲ್ಲಿ ಮುಳುಗೋಯ್ತು. ಸೊ ಅದರ ಹಿನ್ನೆಲೆಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅದರ ಕಾರಣ ಕೂಡ ಈ ದಿನ ನಾವು ಡಿಸ್ಕಸ್ ಮಾಡೋಣ. ಸೊ ದ್ವಾರಕ ಅಂದ ತಕ್ಷಣ ನಮ್ಗೆ ಮೊದಲು ನೆನಪಾಗುವ ಹೆಸರು ಶ್ರೀಕೃಷ್ಣ ಪರಮಾತ್ಮ. ಸೊ ದ್ವಾರಕದ ನಿರ್ಮಾತೃ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ಶ್ರೀ ವಿಷ್ಣುವಿನ 8ನೇ ಅವತಾರ ಅನ್ನೋ ವಿಷಯ ಕೂಡ ನಮ್ಗೆ ಗೊತ್ತಿದೆ. ಸೊ ದ್ವಾರಕನ ನಾವು ಸಿಟಿ ಆಫ್ ಗಾಡ್ ಅಂತ ಕೂಡ ಕರೀತಾ ಇದ್ವು. ಸೊ ಹಾಗೆ ಆ ದ್ವಾರಕ ಅನ್ನೋ ಹೆಸರಲ್ಲೇ ದ್ವಾರಕದ ಪೂರ್ತಿ ಅರ್ಥ ಇದೆ. ದ್ವಾರ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಬಾಗಿಲು, ಖ ಅಂದ್ರೆ ಬ್ರಹ್ಮ. ಬ್ರಹ್ಮನ ಬಳಿ ನಾವು ಸೇರೋದಕ್ಕೆ ಅಥವಾ ಮುಕ್ತಿನ ಪಡೆಯೋದಕ್ಕೋಸ್ಕರ ಸೊ ಇರುವಂತಹ ಒಂದು ದ್ವಾರ ಅಥವಾ ದಾರಿ ಅಂತಲೂ ಕೂಡ ದ್ವಾರಕವನ್ನ ಕರೀತಾ ಇದ್ರು. ಹೀಗಿರುವಾಗ ಭಕ್ತಿ ಪರಮೇಶ್ವರಿಗೆ ತುಂಬಾ ಹೆಸರುವಾಸಿಯಾದಂತಹ ದ್ವಾರಕದಲ್ಲಿ ದೇವರ ಪೂಜೆಗಳಿಗೆ ಮತ್ತೆ ಬೇರೆ ರೀತಿಯಾದ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಲ್ಲಿ ಯಾವುದು ಕುಂದು ಕೊರತೆ ಇಲ್ಲದೆ ಇರೋ ತರ ದ್ವಾರಕ ತುಂಬಾ ಚೆನ್ನಾಗಿತ್ತು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಹಳೇದು ದ್ವಾರಕ ಹೇಗಿತ್ತು ಶ್ರೀಕೃಷ್ಣನ ಕಾಲದಲ್ಲಿ ಅನ್ನೋದು. ಸೊ ಇಷ್ಟೊಂದು ಸಮೃದ್ಧಿ ಆಗಿರುವಂತಹ ದ್ವಾರಕ ಹೇಗೆ ನೀರಿನಲ್ಲಿ ಮುಳುಗ್ತು ಅಂತ ನಾವು ಕಾರಣವನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಎರಡು ರೀತಿಯಾದ ಕಾರಣಗಳನ್ನ ನಾವು ಅದರಲ್ಲಿ ತಿಳ್ಕೊಳ್ಬಹುದು. ಸೊ ಈ ಕಾರಣವನ್ನ ಮೊದಲನೇದಾಗಿ ನಾನು ಮೊದಲೇ ಹೇಳಿದೆ, 5,000 ವರ್ಷಗಳ ಹಿಂದೆನೆ ದ್ವಾರಕ ನೀರಿನಲ್ಲಿ ಸಂಪೂರ್ಣ ಮುಳುಗಿದೆ ಅಂತ. ಸೊ ಹಾಗಾಗಿ ನಮ್ಮ ಪುರಾತತ್ವ ಇಲಾಖೆ ವಿಜ್ಞಾನಿಗಳು ಹಲವಾರು ವರ್ಷಗಳಿಂದ ತಮ್ಮ ಪರಿಶ್ರಮವನ್ನ ಪಟ್ಟರು ದ್ವಾರಕದ ಕುರುಹುಗಳನ್ನ ಸಮುದ್ರದ ಒಳಗೆ ಪತ್ತೆ ಹಚ್ಚೋದಕ್ಕೆ. ಸೊ ಆಗ ಅವರು ಅತ್ಯಾಧುನಿಕ ಉಪಕರಣಗಳ ಜೊತೆಗೆ ಸೊ ಈ ತರ ಎಲ್ಲಾನು ಪತ್ತೆ ಹಚ್ಚೋ ಜೊತೆಗೆ ಹಲವಾರು ಕುರುಹುಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವೀಗ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲಾ ಕುರುಹುಗಳು ಕೂಡ ದ್ವಾರಕ ಇತ್ತು, ಅದು ನೀರಿನೊಳಗಡೆ ಮುಳುಗೋಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳು. ಸೊ ಇದನ್ನ ನಮ್ಮ ಪುರಾತತ್ವ ಇಲಾಖೆ ಹಲವಾರು ವರ್ಷಗಳ ಪರಿಶ್ರಮದಿಂದ ತುಂಬಾ ಯಶಸ್ವಿಯಾಗಿ ನಮ್ಮ ಮುಂದೆ ಇಟ್ಟಿದೆ. ಜೊತೆಗೆ ಕಾರಣ ಏನು, ಯಾಕೆ ದ್ವಾರಕ ನೀರಿನಲ್ಲಿ ಮುಳುಗ್ತು ಅನ್ನೋದನ್ನು ಕೂಡ ಪುರಾತತ್ವ ಇಲಾಖೆಯ ಪುಸ್ತಕಗಳಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ನಾವು ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಈಗ. ಸೊ ಮೊದಲನೇದಾಗಿ ನಾವು ಪುರಾಣಗಳಲ್ಲಿ ಏನು ಉಲ್ಲೇಖ ಆಗಿದೆ ದ್ವಾರಕದ ಬಗ್ಗೆ ಅನ್ನೋದನ್ನ ನೋಡೋಣ. ಸೊ ಈ ಚಿತ್ರದಲ್ಲಿ ನೋಡ್ತಾ ಇದೀರ ನೀವು, ಇವರನ್ನು ನಾವು ಗಾಂಧಾರಿ, ರಾಜಮಾತೆ ಗಾಂಧಾರಿ ಅಂತ ಕರಿತೀವಿ. ಸೊ ಇವರು ತಮ್ಮ 100 ಮಕ್ಕಳ ಸಾವಿಗೆ ಶ್ರೀಕೃಷ್ಣ ಕಾರಣ ಆದ್ರು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಶ್ರೀಕೃಷ್ಣನಿಗೆ ಒಂದು ಶಾಪವನ್ನ ಕೊಡ್ತಾರೆ ಅನ್ನುವಂತಹ ಒಂದು ಉಲ್ಲೇಖ ಇದೆ ನಮ್ಮ ಮಹಾಭಾರತದಲ್ಲಿ. ಈ ಶಾಪ ಏನಪ್ಪಾ ಅಂದ್ರೆ ಈ ದ್ವಾರಕ ಸಂಪೂರ್ಣ ಮುಳುಗೋಗ್ಲಿ ಅನ್ನೋ ತರ ಶಾಪ ಕೊಟ್ಟಿದ್ದಾರೆ. ಸೊ ಅವರ ಒಂದು ಶಾಪದಿಂದ ದ್ವಾರಕ 5,000 ವರ್ಷಗಳ ಹಿಂದೆನೆ ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅನ್ನೋದನ್ನ ಮಹಾಭಾರತದಲ್ಲೂ ಕೂಡ ನಾವು ನೋಡಬಹುದು. ಸೊ ಹಾಗೆ ಇದು ನಮ್ಗೆ ಪುರಾಣದಲ್ಲಿ ಸಿಗುವಂತಹ ದಾಖಲೆಗಳಾಯ್ತು. ಹಾಗಿದ್ರೆ ನಮ್ಮ ಸರ್ವೇಕ್ಷಣಾ ಇಲಾಖೆಯವರು ಯಾವ ರೀತಿಯಾದ ಒಂದು ದಾಖಲೆಯನ್ನು ನೀಡಿದ್ದಾರೆ, ಯಾಕೆ ದ್ವಾರಕ ನೀರಿನಲ್ಲಿ ಸಂಪೂರ್ಣ ಮುಳುಗ್ತು ಅಂತ. ಸೊ ಈ ಚಿತ್ರದಲ್ಲಿ ಒಂದು ಗ್ರಾಫ್ ನೋಡ್ತಾ ಇದ್ರಿ ನೀವೆಲ್ಲರೂ. ಈ ಗ್ರಾಫ್ ಏನ್ ಸೂಚಿಸ್ತಾ ಇದೆ ಅಂದ್ರೆ ಸಮುದ್ರದ ಮಟ್ಟ ಏರಿಕೆಯಾಗಿರೋದನ್ನ ಸೂಚಿಸ್ತಾ ಇದೆ. ಸೊ ಇಲ್ಲಿ 0 ನೀವು ನೋಡ್ಬೋದು, ಮತ್ತೆ ಅದು ಈಗ ಪ್ರೆಸೆಂಟ್ ಇರುವಂತಹ ಸಮುದ್ರದ ಮಟ್ಟ. ಸುಮಾರು 5,000 ವರ್ಷಗಳಿಂದ ಸತತವಾಗಿ ಸಮುದ್ರದ ಮಟ್ಟದಲ್ಲಿ ಏರಿಕೆ ಉಂಟಾಗಿರೋದ್ರಿಂದ ದ್ವಾರಕ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಅನ್ನುವಂತಹ ಒಂದು ವಿಷಯವನ್ನ ನಮ್ಮ ಸರ್ವೇಕ್ಷಣಾ ಇಲಾಖೆಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಗ್ರಾಫ್ ನೋಡಿ ಯಾವ ರೀತಿ ಸಮುದ್ರದ ಮಟ್ಟ ಏರಿಕೆ ಆಗಿದೆ ಅನ್ನೋದನ್ನ ಕೂಡ ನೀವೆಲ್ಲರೂ ಗಮನಿಸಬಹುದು. ಸೊ ಇಷ್ಟು ನಮ್ಮ ದ್ವಾರಕದ 5,000 ವರ್ಷಗಳಿಂದ 5,000 ವರ್ಷಗಳಿಂದ ಪತ್ತೆ ಹಚ್ಚಿದಂತಹ ಒಂದು ವಿಚಾರಗಳು. ಬಿಂದು, ಹಾ ಮಲ್ಲೇಶ್, ಗೊತ್ತಾಯ್ತಾ ದ್ವಾರಕ ಯಾಕೆ ನೀರಿನಲ್ಲಿದೆ, ಅದಕ್ಕೆ ವೈಜ್ಞಾನಿಕ ಕಾರಣ ಏನು, ಮತ್ತೆ ನಮ್ಮ ಪುರಾಣಗಳಲ್ಲಿ ಏನ್ ಹೇಳಿದರೆ ಗೊತ್ತಾಯ್ತಲ್ವಾ? ಹಾ, ಆದ್ರೆ ನನ್ಗೊಂದ್ ಡೌಟ್ ಇದೆ. ಇಷ್ಟೊಂದೆಲ್ಲ ದ್ವಾರಕದ ಬಗ್ಗೆ ತಿಳ್ಕೊಟ್ಟೆ ಅಲ್ವಾ, ಈ ದ್ವಾರಕಕ್ಕೂ ಗಣಿತಕ್ಕೂ ಏನ್ ಸಂಬಂಧ ಇದೆ? ಖಂಡಿತವಾಗಲು ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದೆ ಬಿಂದು.
ನಾವು ಗಣಿತ ಸಂಬಂಧ ಇಲ್ಲದೆ ಇರುವಂತಹ ಯಾವುದೇ ನಿರ್ಜೀವನದ ಸನ್ನಿವೇಶಗಳನ್ನ ನೋಡೋಕ್ಕಾಗಲ್ಲ. ಎಲ್ಲಾ ಸನ್ನಿವೇಶಗಳಲ್ಲೂ ಕೂಡ ನಮ್ಗೆ ಗಣಿತಕ್ಕೆ ಸಂಬಂಧಿಸಿರುತ್ತೆ. ಸೊ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಒಂದು ಪ್ರಶ್ನೆಯನ್ನ ಹಾಕ್ತೀನಿ ಈಗ. ಸೊ ಈ ಪ್ರಶ್ನೆಗೆ ಎಲ್ಲರೂ ಕೂಡ ತಮ್ಮ ಉತ್ತರವನ್ನ ನೀಡಬೇಕು, ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡ್ಬೇಕಂತ ಎಲ್ರು ಕೇಳ್ಕೊತೀನಿ. ಬಿಂದು ನೀನು ಕೂಡ ಯೋಚನೆ ಮಾಡಿ ಉತ್ತರ ಕೊಡು. ಪ್ರಶ್ನೆ ಹೀಗಿದೆ, ನಿಮ್ಮ ಪ್ರಕಾರ ಕಳೆದು ಹೋದ ದ್ವಾರಕಾ ನಗರದ ಆಳವೆಷ್ಟು? ಈಗ ನಾವು ಚಿತ್ರದಲ್ಲೂ ಕೂಡ ನೋಡಿದ್ವಿ ಅದು ಸಮುದ್ರದ ಮಟ್ಟದ ಒಳಗಿದೆ ಅಂತ. ಹಾಗಿದ್ರೆ ಅದರ ಆಳ ಎಷ್ಟಿರ್ಬೋದು? ಇದು ಸುಮಾರು ಅಂದಾಜು ಉತ್ತರಗಳು ಇಲ್ಲಿ ನಾವು ನೀಡಿರುವಂತದ್ದು. ಸರ್ವೇಕ್ಷಣಾ ಇಲಾಖೆಯವರು ತಮ್ಮ ಅಧಿಕೃತ ವೆಬ್ಸೈಟ್ ಅಲ್ಲಿ ನೀಡಿರುವಂತಹ ಉತ್ತರಗಳನ್ನ ಆಧರಿಸಿ ಇಲ್ಲಿ ನೀಡಿದೀವಿ. ಸೊ ನಾಲ್ಕು ಆಪ್ಷನ್ ಕೂಡ ಇದೆ. ಸುಮಾರು -70 ಮೀಟರ್, ಸುಮಾರು -25 ಮೀಟರ್, ಸುಮಾರು -15 ಮೀಟರ್, ಸುಮಾರು 100 ಮೀಟರ್. ಬಿಂದು ನಿನ್ನ ಉತ್ತರ ಏನು ಈ ಪ್ರಶ್ನೆಗೆ? ನನ್ಗೆ -70 ಮೀಟರ್ ಮತ್ತೆ 100 ಮೀಟರ್ ಇವೆರಡರ ಮಧ್ಯ ಕನ್ಫ್ಯೂಷನ್ ಇತ್ತು. ಆದ್ರೆ ನೀನೇ ಹೇಳ್ದಾಗೆ ದ್ವಾರಕಾ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಇರೋದ್ರಿಂದ ನಾನು ಆಪ್ಷನ್ ಎ ಸುಮಾರು -70 ಮೀಟರ್ ನ ಸೆಲೆಕ್ಟ್ ಮಾಡಿದೆ. ತುಂಬಾ ಒಳ್ಳೆ ಉತ್ತಮವಾದ ವಿಮರ್ಶೆ ಬಿಂದು. ಸೊ ಉತ್ತರ ಇಲ್ಲಿಗೆ 70 ಮೀಟರ್ ಇರ್ಬೋದು, ಆದ್ರೆ -70 ಮೀಟರ್ ಯಾಕೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ನಾವು ಪೂರ್ಣಾಂಕಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಇಂದಿನ ವೆಬಿನಾರ್ಗಳಲ್ಲಿ. ಸೊ ಹಾಗಾಗಿ ಅದು 70 ಮೀಟರ್ ಆದ್ರೂ ಕೂಡ ಸಮುದ್ರದ ಮಟ್ಟದಿಂದ ಕೆಳಗೆ ಇರೋದ್ರಿಂದ ಅದನ್ನ ನಾವು -70 ಮೀಟರ್ ಅನ್ನುವಂತಹ ಉತ್ತರವನ್ನು ನಾವು ಕೊಡಬಹುದು. ಸೊ ಹಾಗೆ -70 ಮೀಟರ್ ಅಲ್ಲಿ ಆಳವನ್ನ ಹೇಳಿದ್ವಿ. ಇಲ್ಲಿ ಎರಡು ಸನ್ನಿವೇಶಗಳನ್ನ ನೋಡಿ ನೀವು. ಒಂದು ನೀರಿನ ಒಳಗಡೆ ಈಜುತ್ತಾ ಇರುವಂತಹ ಮೀನು, ಮತ್ತೆ ನೀರಿನ ಒಳಗಡೆ ಚಲಿಸ್ತಾ ಇರುವಂತಹ ಸಬ್ಮರೀನ್. ಇವೆರಡರ ಆಳವನ್ನ ನಾವು ನೀರಿನ ಮೇಲ್ಮೈಯಿಂದ ಅಳತೆ ಮಾಡೋದಾದ್ರೆ ಇವೆರಡರ ಆಳ ಯಾವಾಗ್ಲೂ ಪೂರ್ಣಾಂಕಗಳಲ್ಲೇ ಸಿಗುತ್ತಾ ನಮ್ಗೆ? ಇಲ್ಲ ಮಲ್ಲೇಶ್, ಯಾವಾಗ್ಲೂ ಪೂರ್ಣಾಂಕಗಳಲ್ಲಿ ಹೇಳಕ್ಕಾಗಲ್ಲ. ಖಂಡಿತ ನಾವು ಯಾವಾಗಲೂ ಪೂರ್ಣಾಂಕಗಳ ಹೇಳಕ್ಕಾಗಲ್ಲ. ಪೂರ್ಣಾಂಕಗಳ ನಡುವೆನೂ ಕೂಡ ನಮ್ಗೆ ಕೆಲವೊಂದು ಅಂಕಿಅಂಶಗಳು ಸಿಗುವಂತಹ ಚಾನ್ಸಸ್ ಇದೆ. ಹಾಗಿದ್ರೆ ಇಲ್ಲೊಂದು ಸನ್ನಿವೇಶ ಇದೆ ಬಿಂದು, ಬಾ ನೋಡ್ಕೊಂಡ್ ಬರೋಣ. ನಮ್ಮ ಇಬ್ರು ಸ್ನೇಹಿತರು ಇದ್ದಾರೆ, ರಮೇಶ್ ಮತ್ತೆ ಸುರೇಶ್ ಅಂತ. ಅವರು ಫಿಲಮ್ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಮಾತಾಡ್ತಾರೆ ಕೇಳ್ಕೊಂಡು ಬರೋಣ, ನೋಡ್ಕೊಂಡ್ ಬರೋಣ. ಸೊ ಇಲ್ಲಿ ಇಬ್ರು ಸ್ನೇಹಿತರು ಇದ್ದಾರೆ, ರಮೇಶ್ ಮತ್ತೆ ಸುರೇಶ್ ಅಂತ. ಅವರಿಬ್ರು ತುಂಬಾ ದಿನದಿಂದ ಫಿಲಮ್ ಹೋಗ್ಬೇಕಂತ ಅನ್ಕೊಂಡಿದ್ರು. ಸೊ ಇವತ್ ಇಬ್ರು ಫ್ರೀ ಆಗಿರೋದ್ರಿಂದ ಪ್ಲಾನ್ ಮಾಡಿದ್ದಾರೆ, ಹೋಗೋಣ ಫಿಲಮ್ಗೆ ಅಂತ. ಸೊ ಹಾಗಾಗಿ ರಮೇಶ್ ಹೇಳ್ತಾನೆ, ನನ್ನ ಮನೆಗೆ ಬಂದ್ಬಿಡಪ್ಪ ಸುರೇಶ್, ನಾವಿಬ್ರು ಇಲ್ಲಿಂದಾನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ನಮ್ಮ ರಮೇಶ್ ಸ್ಟೇ ಮಾಡಿದಾನಲ್ಲ ಆ ಅಪಾರ್ಟ್ಮೆಂಟ್, ಇದು ರಮೇಶ್ ಒಂದು ಅಪಾರ್ಟ್ಮೆಂಟ್ ವಾಸ ಆಗಿದ್ದಾನೆ. ಅದು ಅಲ್ಲದೆ ಅಪಾರ್ಟ್ಮೆಂಟ್ ಅಂದ ತಕ್ಷಣ ನಮ್ಗೆ ಮನ್ಸು ಬರೋದೇನು, ಅಪಾರ್ಟ್ಮೆಂಟ್ ಅಲ್ಲಿ ಬಹುಮಹಡಿ ಇರುತ್ತೆ, ಮತ್ತೆ ಅಲ್ಲಿಗೆ ಪಾರ್ಕಿಂಗ್ ಬೇರೆ, ಗ್ರೌಂಡ್ ಫ್ಲೋರ್ ಇಂದ ಕೆಳಗಡೆ ಕೂಡ ಫ್ಲೋರ್ ಗಳು ಇರ್ತವೆ ಪಾರ್ಕಿಂಗ್ ಅಂತ ಕೂಡ. ಸೊ ರಮೇಶ್ ಇರುವಂತಹ ಅಪಾರ್ಟ್ಮೆಂಟ್ ಚಿತ್ರಾನು ನನಗೆಲ್ಲ ನೋಡ್ತಾ ಇದ್ರಿ ಈಗ. ಸೊ ರಮೇಶ್ ಮನೆ ಇರೋದಲ್ಲಿ 2ನೇ ಫ್ಲೋರ್ ಅಲ್ಲಿ. ಸೊ ಈಗ ಸುರೇಶ್ ರಮೇಶ್ ಜೊತೆ ಮಾತಾಡ್ದಂಗೆ ಅವನು ರಮೇಶ್ ಇರುವಂತಹ ಅಪಾರ್ಟ್ಮೆಂಟ್ ಹತ್ರ ಬರ್ತಾನೆ. ಅಲ್ಲಿ 0 ಅಂತ ಕಾಣ್ತಿದೆಯಲ್ಲ, ಅದು ಗ್ರೌಂಡ್ ಫ್ಲೋರು, ಮತ್ತೆ +1 +2 ಅಂತ ಹಾಕಿರೋದು 1ನೇ ಫ್ಲೋರು 2ನೇ ಫ್ಲೋರ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಹಾಗೆ 2-ವೀಲರ್ ಪಾರ್ಕಿಂಗ್ -1, ಕಾರ್ ಪಾರ್ಕಿಂಗ್ -2 ಇದೆ. ಸೊ ನಮ್ಮ ರಮೇಶ್ ಬಂದ, ಬನ್ನಿ ನೋಡೋಣ ಏನ್ ಮಾಡ್ತಾನೆ, ನಮ್ಮ ಸುರೇಶ್ ಬಂದ, ಬನ್ನಿ ನೋಡೋಣ ಏನ್ ಮಾಡ್ತಾನೆ ಸುರೇಶ್ ಅಂತ. ಸುರೇಶ್ ಸ್ವಲ್ಪ ಸೋಮಾರಿ ಇದ್ದಾನೆ, ಅವನೇನ್ ಮಾಡ್ತಾನೆ 2ನೇ ಫ್ಲೋರ್ ತನಕ ಹೋಗ್ಬೇಕಲ್ಲ, ಹೇಗೋ ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಇರುತ್ತೆ, ಲಿಫ್ಟ್ ಅಲ್ಲಿ ಹೋಗೋಣ ಅಂತ ನೋಡ್ತಾನೆ. ಸೊ ಅವನ ದೃಷ್ಟ ಸರಿ ಇಲ್ಲ ಅನ್ಸುತ್ತೆ, ಲಿಫ್ಟ್ ಕೈ ಕೊಟ್ಟಿದೆ, ಲಿಫ್ಟ್ ರಿಪೇರಿ ಇದೆ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಇನ್ ಏನು ಮಾಡಕ್ ಆಗಲ್ಲ, ಫಿಲ್ಮ್ಗೆ ಹೋಗ್ಲೇಬೇಕಲ್ಲ, ಸರಿ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ ನಮ್ಮ ಸುರೇಶ್. ಸೊ ಅವ್ನು ಹಂಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾನೆ. ಅಲ್ಲೊಂದು ಲ್ಯಾಂಡಿಂಗ್ ಇರುತ್ತೆ 1ನೇ ಫ್ಲೋರ್ಗಿಂತ ಕೆಳಗಡೆ ಸ್ಟೆಪ್ಸ್ ಅಲ್ಲಿ. ಅಲ್ಲಿ ಹೋದ ತಕ್ಷಣ ಅವ್ನಿಗೆ ಯಾರೋ ಫೋನ್ ಮಾಡ್ತಾರೆ. ಸೊ ನೋಡ್ತಾ ಇದ್ರಲ್ಲ ನೀವು, ಅವನು ಫೋನ್ ಅಲ್ಲಿ ಅಲ್ಲೇ ಮಾತಾಡ್ತಾ ನಿಂತ್ಕೊಂತಾನೆ. ಹಾಗೆ ಟೈಮ್ ನೋಡ್ತಾನೆ, ಟೈಮ್ ಬೇರೆ ಆಗ್ತಾ ಇದೆ, ಯಪ್ಪ ಇಲ್ಲೇ ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ನನಗೆ. ರಮೇಶ್ ಬೈತಾನೆ, ಇನ್ನ 2ನೇ ಫ್ಲೋರ್ ತನಕ ಹೋಗ್ಬೇಕಂತ. ಫೋನ್ ಅಲ್ಲಿ ಮಾತಾಡಿ ಮುಗಿಸಿ 2ನೇ ಫ್ಲೋರ್ ಅಲ್ಲಿ ಇರುವಂತಹ ರಮೇಶ್ ಮನೆಗೆ ಹೋಗ್ತಾನೆ. ಅವನು ಕೂಡ ಇವನಿಗೋಸ್ಕರ ಕಾಯ್ತಾ ಇರ್ತಾನೆ. ಇಬ್ರು ಮನೆ ಹತ್ರ ಬರ್ತಾರೆ. ಸೊ ಇಬ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸರಿ ಹೊರಡೋಣ ಈಗ ಅಂತ ಡಿಸೈಡ್ ಮಾಡ್ಕೊಂಡು ಬೈಕ್ ಕೀ ಎತ್ಕೊಂಡು ಇಬ್ರು ಓಡ್ತಾರೆ. ಸೊ ಇಬ್ರು ಓಡ್ತಾ ಇದಾರೆ ನೋಡಿ ಅಲ್ಲಿ. ಸೊ ಎಲ್ಲಿಗೆ ಬರ್ಬೇಕವ್ರು ಈಗ? 2-ವೀಲರ್ ಪಾರ್ಕಿಂಗ್ ಹತ್ರ ಬರ್ಬೇಕವ್ರು, ಬೈಕ್ ಅಲ್ಲಿ ಪಾರ್ಕ್ ಆಗಿದೆ, ಬರ್ತ ಲಿಫ್ಟ್ ಇಲ್ಲ, ನಡ್ಕೊಂಡ್ ಬರ್ಬೇಕು. ಬರ್ತಾ ಇದಾರೆ, ಗ್ರೌಂಡ್ ಫ್ಲೋರ್ ಹತ್ರ ಬಂದ್ರು. ಗ್ರೌಂಡ್ ಫ್ಲೋರ್ ಇಂದ ಕೆಳಗಡೆ ಇಳಿದು ಒಂದು ಲ್ಯಾಂಡಿಂಗ್ ಇದೆ -ಫ್ಲೋರ್ಗಿಂತ ಹಿಂದೆ. ಆಗ ನೆನಪು ಮಾಡ್ಕೋತಾರೆ ನಮ್ಮ ರಮೇಶ್, ಅಯ್ಯೋ ಹೆಲ್ಮೆಟ್ ತಗೋ ಬಂದಿಲ್ವಲ್ಲ ನಾನು, ಏನೋ ಸುರೇಶ್ ಮಾಡೋದೀಗ, ಸರಿ ನಡಿ ಹೋಗೋಣ ಹಂಗೆ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಸುರೇಶ್ ಇದನ್ನಲ್ಲ, ಅವ್ನು ತುಂಬಾ ಜಾಣ ಇದಾನೆ. ಅವ್ನು ಹೇಳ್ತಾನೆ ಹಂಗೆಲ್ಲ ಮಾಡ್ಬಾರ್ದು ಕಣೋ, ಹೆಲ್ಮೆಟ್ ಇಲ್ಲದೆ ನಾವು ಬೈಕ್ ಓಡಿಸ್ಬಾರ್ದು, ಸಂಚಾರಿ ನಿಯಮಗಳನ್ನ ಪಾಲಿಸ್ಬೇಕು, ಬೇಕಿದ್ರೆ ನಡ್ಕೊಂಡು ಹೋಗ್ಬಿಡೋಣ, ಬಟ್ ಹೆಲ್ಮೆಟ್ ಇಲ್ಲದೆ ಹೋಗೋದ್ ಬೇಡ ಅಂತ. ಸರಿ ಮತ್ತೆ 2ನೇ ಫ್ಲೋರ್ ಮೇಲೆ ಹತ್ಬೇಕಲ್ಲ, ಈಗ ಒಂದು ಕೆಲಸ ಮಾಡೋಣ, ಹೇಗೂ ಕಾರ್ ಕೀನು ತಗೊಬಂದಿದೀನಿ, ನಡಿ ನಾವು ಕಾರಲ್ಲೇ ಹೋಗೋಣ ಅಂತ. ಮತ್ತೆ ಇನ್ನ 1 ಫ್ಲೋರ್ ಕೆಳಗಡೆ ಇಳಿತಾ ಇದಾರೆ ನೋಡಿ, ಕಾರ್ ಪಾರ್ಕಿಂಗ್ -2 ಬರ್ತಾ ಇದಾರೆ.
ಹಂಗೆ ಬರ್ತಾ ಇರುವ ಹಂಗೆ ಅಲ್ಲೊಂದು ಲ್ಯಾಂಡಿಂಗ್ ಹತ್ರ ಮೈನಸ್ ಒನ್ ಫ್ಲೋರ್ ಇಂದ ಕೆಳಗಡೆ ಕೆಲವೊಂದ್ ಪಾಟ್ ಅಲ್ಲಿ ಹೂ ಗಿಡಗಳನ್ನ ಹಾಕಿರ್ತಾರೆ. ಜೊತೆಗೆ ನಮ್ಮ ರಮೇಶ್ಗೆ ಹೂಗಳಂದ್ರೆ ತುಂಬಾ ಇಷ್ಟ. ಅದನ್ನ ನೋಡಿದ ತಕ್ಷಣ ಮೊಬೈಲ್ ತಗೊಂಡು ನಿಂತ್ಕೊಬಿಡ್ತಾನೆ, ಅಯ್ಯೋ ನಾನು ಸೆಲ್ಫಿ ತಗೋಬಿಟ್ಟಾರಪ್ಪ ಇಲ್ಲಿ ಹೂ ಜೊತೆ ಅಂತ ಹೇಳ್ತಾನೆ. ಸೊ ಅಲ್ಲೇ ಸೆಲ್ಫಿ ತಗೋತಾ ಇದ್ದಾನೆ ನೋಡಿ ನಮ್ಮ ರಮೇಶ್. ಸೆಲ್ಫಿ ತಗೊಂಡು ಇಬ್ರು ಕಾರ್ ತಗೊಂಡು ಫಿಲಮ್ಗೆ ಹೋಗ್ತಾರೆ. ಸೊ ಸಂಭಾಷಣೆ ತುಂಬಾ ಚೆನ್ನಾಗಿತ್ತಲ್ಲ ಒಬ್ಬಿಂದು? ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಜೊತೆಗೆ ನನಗೆ ಎರಡರಿಂದ ಮೂರು ಪ್ರಶ್ನೆ ಇದೆ ಈ ಕತೆ ಸಂಭಾಷಣೆ ಜೊತೆ. ಸೊ ನಾನು ಈಗ ಆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನಿನ್ನ ಜೊತೆಗೆ. ಇಲ್ಲಿ ಭಾಗವಹಿಸಿರುವಂತಹ ಎಲ್ಲರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರನ ಚಾಟ್ ಬಾಕ್ಸ್ ಅಲ್ಲಿ ನೀಡ್ಬೇಕಾಗುತ್ತೆ ಎಲ್ರು. ಸೊ ಮೊದಲನೇ ಪ್ರಶ್ನೆ, ನಮ್ಮ ಸುರೇಶ್ ಗ್ರೌಂಡ್ ಫ್ಲೋರ್ ಹತ್ರ ಬಂದಾದ್ಮೇಲೆ ನಡ್ಕೊಂಡು ಹೋಗೋದು ಸ್ಟಾರ್ಟ್ ಮಾಡ್ತಾನೆ ಸ್ಟೆಪ್ಸ್ ಅಲ್ಲಿ ಹೊತ್ಕೊಂಡು. ಹಂಗೆ ಹೋಗ್ತಾ ಇರುವಾಗ ಒಂದು ಲ್ಯಾಂಡಿಂಗ್ ಹತ್ರ ಒಂದು ಫೋನ್ ಬರುತ್ತೆ, ಅಲ್ಲಿ ಮಾತಾಡ್ತಾ ನಿಂತಿದ್ದೀನಿ. ನೋಡ್ತಾ ಇದ್ದಾರೆ ನಮ್ಮ ಸುರೇಶ್ ಮಾತಾಡ್ತಾ ನಿಂತಿರೋದು. ಸೊ ಹಾಗಿದ್ರೆ ಅದು ಮೊದಲನೇ ಫ್ಲೋರ್ ಅಂತ ಹೇಳ್ಬೋದು ನಾವು. ಸೊ ದಯಮಾಡಿ ತಮ್ಮ ಉತ್ತರನ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಬೇಕು. ಸೊ ನಮ್ಮ ಸುರೇಶ್ ಮೊಬೈಲ್ ಅಲ್ಲಿ ಮಾತಾಡ್ತಾ ನಿಂತಿದ್ದಾನಲ್ಲ, ಆ ಲ್ಯಾಂಡಿಂಗ್ ನಾವು ಯಾವ ಪೊಸಿಷನ್ ಅಂತ ಹೇಳ್ಬೋದು. ಬಿಂದು, ನಿನ್ನ ಉತ್ತರ ಏನು ಈ ಪ್ರಶ್ನೆಗೆ? ನನ್ನ ಉತ್ತರ +1/2 ಮಲೇಶ್. +1/2, ವೆರಿ ಗುಡ್, ಅದು ಸರಿಯಾದ ಉತ್ತರ ಆಗಿದೆ. ಯಾಕಂದ್ರೆ 0 ಮತ್ತೆ +1 ಮಧ್ಯೆ ಅದು ಎಕ್ಸಾಕ್ಟ್ ಆಗಿರೋದ್ರಿಂದ ನಾವು +1/2 ಅಂತ ಹೇಳ್ಬೋದು. ಈಗ ಎರಡನೇ ಪ್ರಶ್ನೆ ನೋಡೋಣ. ಸೊ ಇವರಿಬ್ಬರು ರೂಮ್ ಇಂದ ಹೊರಟಾಗ ಬೈಕ್ ಪಾರ್ಕಿಂಗ್ ಹೋಗುತ್ತೆ ಅಂತ ಬರ್ತಾರಲ್ಲ, ಹೆಲ್ಮೆಟ್ ಮಾಡ್ತಿರೋದು ನೆನ್ಸ್ಕೊಂತಾರೆ ಒಂದ್ ಲ್ಯಾಂಡಿಂಗ್ ಅಲ್ಲಿ. ನೋಡಿ ನೋಡ್ತಾ ಇದ್ರಲ್ವಾ, ಅದು ಗ್ರೌಂಡ್ ಫ್ಲೋರ್ ಇಂದ ಕೆಳಗಟ್ಟೆ, ಆದ್ರೆ ಕಾರ್ ಪಾರ್ಕಿಂಗ್ ಇಂದ ಮೇಲೆ ಇದೆ. ಸೊ ಈ ಪೊಸಿಷನ್ ನಾವು ಯಾವ ಫ್ಲೋರ್ ಅಂತ ಮೆನ್ಷನ್ ಮಾಡಬಹುದು. ಬಿಂದು, ಆಗಿದ್ರೆ ನಿನ್ನ ಉತ್ತರ ಹೇಳ್ಬಿಡು ನೋಡೋಣ. ನನ್ನ ಉತ್ತರ -1/2. ಸೂಪರ್. ಸೊ ಹಾಗಾಗಿ ಈ ಪೊಸಿಷನ್, ಈ ಲ್ಯಾಂಡಿಂಗ್ ಪೊಸಿಷನ್ -1/2 ಅಂತ ನಾವು ಹೇಳ್ಬೋದು. ಇನ್ನ ಒಂದು ಕೊನೆಯ ಪ್ರಶ್ನೆ ಇದೆ ಈ ಸ್ಟೋರಿಗೆ ಸಂಬಂಧಪಟ್ಟಂಗೆ. ನಮ್ಮ ಹೀರೋ ಸುರೇಶ್ ಅವರು ಸೆಲ್ಫಿ ತಗೋತಾ ಇದ್ದಾರೆ ನೋಡಿ ಪಾಟ್ ಹತ್ರ. ಅದಲ್ಲಿ ಕಾರ್ ಪಾರ್ಕಿಂಗ್ -1 ಫ್ಲೋರ್ ಇಂದ -2 ಎರಡಕ್ಕೂ ಮಧ್ಯ ಸೆಲ್ಫಿ ತಗೊಂತ ಇದ್ದಾನೆ. ಆ ಲ್ಯಾಂಡಿಂಗ್ ಪೊಸಿಷನ್ ನಾವು ಏನಂತ ಮೆನ್ಷನ್ ಮಾಡ್ಬೋದು ಹಾಗಿದ್ರೆ? ಬಿಂದು, ಕೊನೆ ಪ್ರಶ್ನೆ, ನಿನ್ನ ಉತ್ತರ ಏನಿದೆ ಹೇಳು. ನನ್ನ ಉತ್ತರ -1/2 ಮಲೇಶ್. ವಾಹ್, ನೀನು ಕೂಡ ಟೀಚರ್ಸ್ ಎಲ್ಲ ಕೊಟ್ಟಿರೋ ಉತ್ತರ ನೋಡ್ಕೊಂಡು ಹೇಳ್ದೆ ಅನ್ಸುತ್ತೆ. ಬಟ್ ಫೈನ್, -1/2 ಅಥವಾ -1.5 ಅನ್ನೋದು ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಈಗ ಇಷ್ಟು ಸ್ಟೋರಿನಲ್ಲಿ ನಾವು ಮೂರು ಪ್ರಶ್ನೆಗಳನ್ನ ಕೇಳಿದೆ. ಆ ಮೂರು ಪ್ರಶ್ನೆಗಳಿಗೆ ನಮ್ಗೆ ಮೂರು ಬೇರೆ ಬೇರೆ ಉತ್ತರ ಸಿಕ್ಕಿದೆ. -1/2 ಆಗ್ಬೋದು, ಅಥವಾ +1/2, ಅಥವಾ +0.5, ಮತ್ತೆ -3/2 ಅನ್ನೋ ಉತ್ತರ ನಮ್ಗೆ ಸಿಕ್ಕಿದೆ. ಈಗ ಈ ಕಥೆಗೆ ಸಂಬಂಧಪಟ್ಟಂಗೆ ಒಂದು ಪೋಲ್ ಕ್ವಶನ್ ಇದೆ ಸ್ನೇಹಿತರೆ. ಸೊ ಆ ಪೋಲ್ ಕ್ವಶನ್ಗೆ ತಾವು ಆನ್ಸರ್ ಮಾಡಬೇಕಾಗುತ್ತೆ. -1/2, ಇದು ನಿಮ್ಮ ಕಥೆಯಲ್ಲಿ ನೀವೇ ಕೊಟ್ಟಂತಹ ಉತ್ತರ, ಇದು ಯಾವ ರೀತಿಯ ಸಂಖ್ಯೆ? ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪೋಲ್ ಕ್ವಶನ್ ಬಂದಿದೆ ನೋಡಿ, -1/2 ಇದು ಯಾವ ರೀತಿಯ ಸಂಖ್ಯೆ? ಎಲ್ಲರೂ ಕೂಡ ಅಲ್ಲಿ ತಮ್ಮ ತಮಗೆ ಸರಿ ಅನ್ಸೋ ಉತ್ತರನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಕೊಡ್ಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಬೇರೆ ಬೇರೆ ಆಯ್ಕೆನ ಮಾಡಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಆಯ್ಕೆ ಸೀನ ಮಾಡಿದ್ದಾರೆ, ಮತ್ತೆ ಆಯ್ಕೆ ಡಿನು ಕೂಡ ಸಮವಾಗಿ ಶೇರ್ ಮಾಡಿದ್ದಾರೆ. ನಮ್ಮ ಬಿಂದುನು ಕೇಳ್ಬಿಡೋಣ, ಬಿಂದುದು ಏನು ಉತ್ತರ ಇದೆ ಈ ಪ್ರಶ್ನೆಗೆ ಅಂತ. ಬಿಂದು, ಈ ಸಂಖ್ಯೆ ಅಂತೂ ಪೂರ್ಣಾಂಕ ಪೂರ್ಣ ಸಂಖ್ಯೆ ಅಲ್ಲ, ಅದೇನಾದ್ರು +1/2 ಇದ್ದಿದ್ರೆ ಭಿನ್ನ ರಾಶಿ ಆಗ್ತಿತ್ತು. ಈ ABC 3 ಅಲ್ಲ ಮಲ್ಲೇಶ್, ನನ್ಗೆ ಯಾಕೋ ಡಿ ಸರಿಯಾದ ಆಪ್ಷನ್ ಅನಿಸ್ತಿದೆ, ಇದ್ರಲ್ಲಿ ಯಾವ್ದು ಅಲ್ಲ ಅಂತ. ಮತ್ತೆ ಇಲ್ಲಿ ನನಗೆ ಅನಿಸ್ತಿದೆ ಯಾಕೋ ಇಲ್ಲಿ ಹೊಸ ಸಂಖ್ಯಾಗಣದ ಅವಶ್ಯಕತೆ ಇದೆ ಅಂತ. ಖಂಡಿತ ಬಿಂದು, ನಿನ್ನ ವಿಶ್ಲೇಷಣೆ ತುಂಬಾ ನಿಖರವಾಗಿತ್ತು. ನಾವು ಮೈನಸ್ ಅನ್ನೋದನ್ನು ಕೂಡ ನೋಡ್ಬೇಕು ಇಲ್ಲಿ. ಬರೀ 1/2 ಅಂದ್ರೆ ಭಿನ್ನರಾಶಿ ಅಂತ ಹೇಳ್ಬೋದು, ಆದ್ರೆ -1/2 ಭಿನ್ನರಾಶಿಯಲ್ಲಿ ನೋಡಕ್ ಆಗಲ್ಲ, ನಾವು ಗುಣ ಭಿನ್ನರಾಶಿಗಳನ್ನ ನೋಡಲ್ಲ. ಹಾಗಾಗಿ ಇದಕ್ ಪ್ರಶ್ನೆಗೆ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ. ಹಾಗಿದ್ರೆ -1/2 ನಾವು ಯಾವ ಸಂಖ್ಯೆ ಗಣಕ್ಕೆ ಸೇರಿಸ್ಬೋದು? ಅದಕ್ಕೆ ಆದಂತಹ ಬೇರೆ ಸಂಖ್ಯೆ ಗಣ ಇದೆಯೇ? ಬನ್ನಿ ನೋಡೋಣ. ತಾವೆಲ್ಲ ಉತ್ತರ ಕೊಟ್ಟ ಹಾಗೆ -1/2 ಅಂತಕ್ಕಂಥದ್ದು, ಕೆಲವರೆಲ್ಲ ನೀವು ಭಿನ್ನರಾಶಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀರಾ, ಹಾಗಾಗಿ ಇದು ಭಿನ್ನರಾಶಿ ಅಲ್ಲ, ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥ ಆಪ್ಷನ್ಸ್ ಸರಿಯಾಗಿದಂತ ಉತ್ತರ ಅದು. ಈಗ ಹಾಗಾದ್ರೆ ನಾವು ಇದು ಭಿನ್ನರಾಶಿನೂ ಅಲ್ಲ, ಪೂರ್ಣಾಂಕನೂ ಅಲ್ಲ, ಪೂರ್ಣ ಸಂಖ್ಯೆಯೂ ಅಲ್ಲ -1/2, ಹಾಗಾದ್ರೆ ಇದು ಯಾವ ಹೊಸ ಸಂಖ್ಯೆ ಅಂತೇಳಿ ತಿಳ್ಕೊಳ್ಳೋದಿಕ್ಕೆ ಒಂದು ವಿಡಿಯೋವನ್ನ ನೋಡೋಣ ಶಿಕ್ಷಕರೇ. ಇದು ಯಾವ ಹೊಸ ಸಂಖ್ಯೆ ಗಣ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನ ಎಲ್ಲರೂ ವೀಕ್ಷಣೆ ಮಾಡಿ. We have different types of numbers, such as natural numbers, whole numbers,
and integers. Now, let us learn about rational numbers. We know that the ratio 4 is to 3 can also be written as 4 upon 3. Similarly, the ratio of two integers p and q can be written in the form of p upon q. A rational number can be defined as a number which can be expressed in the form p upon q, where q is not equal to 0, and p and q are integers. Thus, 6 upon 5 is a rational number. Here, p is equal to 6 and q is equal to 5. Every integer is a rational number. For instance, the number 3 can be written as 3 upon 1. 0 can also be written as 0 upon 3, 0 upon 5. Is every decimal number also a rational number? All the decimals can be written in fractional form. For example, 0.4 can be written as 4 upon 10. And 0.39 can be written as 39 upon 100. Thus, we can say that natural numbers, whole numbers, and integers are all rational numbers. ವಿಡಿಯೋವನ್ನ ನೋಡಿದ ನಂತರ ನಿಮಗೆಲ್ಲ ಒಂದು ಹೊಸ ಸಂಖ್ಯೆಯು ಇದೆ ಅನ್ನುವುದು ತಿಳಿದಿದೆ. ಹಾಗಾದ್ರೆ ಆ ಹೊಸ ಸಂಖ್ಯೆ ಯಾವುದು, ಅದನ್ನ ನಾವು ಏನಂತ ಕರಿತೇವೆ? ಅದನ್ನೇ ನಾವು ಭಾಗಲಬ್ಧ ಸಂಖ್ಯೆ, ರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ವಾಟ್ ಈಸ್ ಎ ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಯಾವ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆಯೋ ಅಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಎಂದು ಕರಿತೇವೆ. ಇಲ್ಲಿ ಅಂಶ ಮತ್ತು ಛೇದ ಅಂದ್ರೆ ಪಿ ಮತ್ತು ಕ್ಯೂಗಳು ಇವು ಪೂರ್ಣಾಂಕಗಳು, ಇವು ಇಂಟೀಜರ್ಸ್ ಆಗಿರ್ತವೆ. ಛೇದದಲ್ಲಿರ್ತಕ್ಕಂತಹ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ, ಸೊನ್ನೆ ಆಗಿರ್ಬಾರ್ದು. ಇದೇನಾದ್ರು ಸೊನ್ನೆ ಆದ್ರೆ, ಇಫ್ ಕ್ಯೂ ಇಸ್ ಈಕ್ವಲ್ ಟು ಜೀರೋ ಆದ್ರೆ ಅದನ್ನ ಇನ್ಫಿನಿಟಿ ಅಂತ ಕರಿತೇವೆ, ಅಂದ್ರೆ ಅನಂತ, ಇನ್ಫಿನಿಟಿ ಅಂತ ಹೇಳಿ ಕರಿತೇವೆ. ಸರ್, ಇಲ್ಲಿ ಬಲಭಾಗದಲ್ಲಿ ಒಂದು ಚಿತ್ರ ಕಾಣಿಸ್ತಿದೆ ಪೈ. ಈ ಪೈಗೂನು ನಮ್ಮ ರ್ಯಾಷನಲ್ ನಂಬರ್ಸ್ ಗೂ ಏನ್ ಸರ್ ಸಂಬಂಧ? ಹೌದು ಬಿಂದು, ನಿಮ್ಗೆ ಯಾವ ತರ ಈ ಬಲಭಾಗದಲ್ಲಿ ಪೈ ಅಂತಕ್ಕಂತ ಸಿಂಬಲ್ ಕಾಣಿಸ್ತಾ ಇದೆಯೋ ಅದೇ ತರ ನಮ್ಮ ಶಿಕ್ಷಕರಿಗೂ ಸಹ ಈ ಒಂದು ಪೈ ಅಂತಕ್ಕಂತ ಸಿಂಬಲ್ ಕಾಣಿಸ್ತಾ ಇದೆ. ಈ ಪೈ ಅನ್ನತಕ್ಕಂತ ಬೆಲೆ 22/7, ಇದು ಸಹ ಪಿ ಬೈ ಕ್ಯೂ ರೂಪದಲ್ಲಿ ಇದೆ. ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ. 22 ಒಂದು ಪೂರ್ಣಾಂಕ, 7 ಒಂದು ಪೂರ್ಣಾಂಕ. ಸೊ ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ. ಇಟ್ ಈಸ್ ಎ ರ್ಯಾಷನಲ್ ನಂಬರ್, ಪೈ ಇಸ್ ಎ ರ್ಯಾಷನಲ್ ನಂಬರ್. ನಾವು ಇಲ್ಲಿ ಈ ಪೈ ಅನ್ನ ವೃತ್ತದ ಒಳಭಾಗದಲ್ಲಿ ಹಾಕಿದ್ದೇವೆ. ಅದರ ಉದ್ದೇಶ ಏನಿದೆ ಪೈ ವೃತ್ತದ ಒಳಗಡೆ ಇರತಕ್ಕಂಥದ್ದು? ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ವೃತ್ತದ ಸುತ್ತಳತೆ ಅಂದ್ರೆ ಪರಿಧಿ, ಸೂತ್ರ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪೈ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಡಿ ಅಂತ ಹೇಳಾಗುತ್ತೆ. ಸೊ ಹಾಗಾಗಿ ಪೈ ವೃತ್ತದ ಪರಿಧಿಗೆ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ನಾವು ಈ ಪೈ ಅನ್ನ ವೃತ್ತದ ಒಳಗಡೆ ಎಂಬೆಡ್ ಮಾಡಿದ್ದೇವೆ. ಹಾಗಾದ್ರೆ ಈ ಭಾಗಲಭ್ಯ ಸಂಖ್ಯೆಗಳಿಗೂ ಬೇರೆ ಸಂಖ್ಯೆಗಳಿಗೂ ಹೇಗೆ, ಏನ್ ವ್ಯತ್ಯಾಸ ಇದೆ ಸರ್, ಇದು ಹೇಗೆ ವಿಭಿನ್ನವಾಗಿದೆ? ಹೌದು ಬಿಂದು, ಈ ಭಾಗಲಬ್ಧ ಸಂಖ್ಯೆಗಳಿಗೂ ಬೇರೆ ಸಂಖ್ಯಾ ಗಣಗಳಿಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಒಂದು ವೆನ್ ಡಯಾಗ್ರಾಮ್ ಅನ್ನ ನೋಡೋಣ. ನಾವೆಲ್ಲ ಸ್ಕ್ರೀನ್ ನ ಮೇಲೆ ವೆನ್ ಡಯಾಗ್ರಾಮ್ ಅನ್ನ ನೋಡ್ತಾ ಇದ್ದೀರಾ. ಅತ್ಯಂತ ಬ್ಯೂಟಿಫುಲ್ ಆಗಿರ್ತಕ್ಕಂತಹ, ಕಲರ್ಫುಲ್ ಆಗಿರ್ತಕ್ಕಂತಹ ಒಂದು ವೆನ್ ಡಯಾಗ್ರಾಮ್ ಅನ್ನ ನಾವೆಲ್ಲ ಸ್ಕ್ರೀನ್ ನ ಮೇಲೆ ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಇದನ್ನ ನಾವು ಬರೆದು ತೋರಿಸಿದಾಗ ಮಕ್ಕಳ ಕುತೂಹಲ ಜಾಸ್ತಿ ಆಗುತ್ತೆ, ಆಸಕ್ತಿನೂ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಎಣಿಕೆಯ ಸಂಖ್ಯೆಗಳಾದ 1, 2, 3, 4 ಇತ್ಯಾದಿ ಈ ಸಂಖ್ಯೆಗಳ ಗಣವನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಅದನ್ನ ಆಂಗ್ಲ ಭಾಷೆಯಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೇವೆ. ಈ ನ್ಯಾಚುರಲ್ ನಂಬರ್ಸ್ ಅನ್ನುವ ಪದದ ಮೊದಲನೇ ಅಕ್ಷರ ಎನ್ನಿಂದ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಸೂಚಿಸ್ತೇವೆ. ಸೊನ್ನೆ ಅಂತಕ್ಕಂಥದ್ದು ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇಲ್ಲ, ಅವೆಲ್ಲ ಗೊತ್ತು ನಿಮ್ಗೆ. ಆ ಸೊನ್ನೆಯನ್ನ ಸೇರಿಸ್ಕೊಂಡ್ರೆ, ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೊನ್ನೆಯನ್ನ ಸೇರಿಸ್ಕೊಂಡ್ರೆ ಅದು ಪೂರ್ಣ ಸಂಖ್ಯೆಗಳ ಗಣವಾಗುತ್ತೆ, ಅದು ಹೋಲ್ ನಂಬರ್ಸ್. ಹಾಗಾಗಿ ನಾವು
ಪೂರ್ಣ ಸಂಖ್ಯೆಗಳನ್ನ ಡಬ್ಲ್ಯೂ ಸಂಕೇತದಿಂದ ಸೂಚಿಸ್ತೇವೆ. ಈ ಪೂರ್ಣ ಸಂಖ್ಯೆಗಳಲ್ಲಿ ಋಣ ಸಂಖ್ಯೆಗಳು ಇಲ್ಲ, ಮೈನಸ್ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ನೋಡೋದಿಲ್ಲ, ಆದರೆ ಅವು ಸಹ ಬೇಕಾಗ್ತವೆ. ಹೀಗಾಗಿ ಮೈನಸ್ ಇರ್ತಕ್ಕಂತಹ ಸಂಖ್ಯೆಗಳನ್ನ ಈ ಗಣಕ್ಕೆ ಸೇರಿಸ್ಕೊಂಡ್ರೆ, ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿಕೊಂಡ್ರೆ ಅದನ್ನ ಪೂರ್ಣಾಂಕಗಳು ಇಂಟೀಜರ್ಸ್ ಅಂತ ಕರಿತೇವೆ. ಈ ಇಂಟೀಜರ್ಸ್ ಅಂತಕ್ಕಂತಹ ಪದವನ್ನ ಗಣವನ್ನ ನಾವು ಝಡ್ ನಿಂದ ಸೂಚಿಸ್ತೇವೆ. ಇಲ್ಲಿ ಎರಡು ರೀತಿಯಾದ ಸಂಖ್ಯೆಗಳು ಬರ್ತವೆ, ಒಂದು ಧನಪೂರ್ಣಾಂಕಗಳು, ಮತ್ತೊಂದು ಋಣ ಪೂರ್ಣಾಂಕಗಳು. ಧನಪೂರ್ಣಾಂಕಗಳನ್ನ ಝಡ್ ಪ್ಲಸ್ ಎಂದು, ಋಣ ಪೂರ್ಣಾಂಕಗಳನ್ನ ಝಡ್ ಮೈನಸ್ ಎಂದು ಸೂಚಿಸ್ತೇವೆ. ಅವೆಲ್ಲವೂ ಸಹ ಈ ಬಾಗಲದ ಸಂಖ್ಯೆ ಅನ್ನುವ ವೆನ್ ಡಯಾಗ್ರಾಮ್ ಒಳಗಡೆ ಇದೆ ಅನ್ನೋದು ತಾವೆಲ್ಲ ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೇವೆ, ನೋಡ್ತಾ ಇದ್ದಾರಾ? ಹಾಗೆ ಪೂರ್ಣರಾಶಿ ಸಂಖ್ಯೆಗಳು ಸಹ ಬಾಗಲದ ಸಂಖ್ಯೆಗಳು ಆಗಿದಾವೆ ಅನ್ನುವುದು ಈ ಒಂದು ವೆನ್ ಡಯಾಗ್ರಾಮ್ ನಿಮಗೆ ಸೂಚಿಸ್ತಾ ಇದೆ. ಹಾಗೆ ಅತಿ ಮುಖ್ಯವಾಗಿ ನಾವು ಇಲ್ಲಿ ಮಕ್ಕಳಿಗೆ ಕ್ಲಾರಿಫೈ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತ ಅಂದ್ರೆ, ದಶಮಾಂಶ ಸಂಖ್ಯೆಗಳು, ಉದಾಹರಣೆಗೆ 0.6, ಈ 0.6 ಅನ್ನುವುದನ್ನ ನಾವು ಭಿನ್ನರಾಶಿ ರೂಪಕ್ಕೆ ಬರೆದಾಗ 6/10 ಅಂತ ಆಗ್ತದೆ. 6/10 ಅನ್ನುವುದು p/q ರೂಪಕ್ಕೆ ಬಂದಾಗ ಆಗ್ತದೆ. ಸೊ ಹಾಗಾಗಿ 0.6 ಅನ್ನುವ ಒಂದು ದಶಮಾಂಶ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೆ. ಹಾಗೆ ಇನ್ನೊಂದು ಉದಾಹರಣೆ ನೋಡೋದಾದ್ರೆ 0.75, ಈ ದಶಮಾಂಶ ಸಂಖ್ಯೆಯನ್ನ ಭಿನ್ನರಾಶಿ ರೂಪಕ್ಕೆ ಬರೆದಾಗ 75/100 ಅಂದ್ರೆ 75/100 ಅಂತ ಆಗ್ತದೆ. ಇದು ಸಹ ಅಂಶ ಮತ್ತು ಛೇದವನ್ನು ಒಳಗೊಂಡಿದೆ, ಆ ಅಂಶ ಮತ್ತು ಛೇದ ಪೂರ್ಣಾಂಕಗಳಾಗಿದ್ದಾವೆ, ಹಾಗಾಗಿ ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ. ಹೀಗೆ ಅನೇಕ ಭಿನ್ನರಾಶಿಗಳನ್ನ ನಾವು ಮಕ್ಕಳಿಗೆ ಉದಾಹರಣೆಗಳನ್ನ ಕೊಡುವುದಾಗಿದೆ. ಹಾಗಾಗಿ ದಶಮಾಂಶ ಸಂಖ್ಯೆಗಳನ್ನು ಸಹ ಈ ಒಂದು ವೆನ್ ಡಯಾಗ್ರಾಮ್ ನಲ್ಲಿ ನಾವು ಸೂಚಿಸಿದ್ದೇವೆ. ಬಿಂದು ನೀವು ಸಹ ನೋಡ್ತಾ ಇದೆಯಲ್ವಾ ವೆನ್ ಡಯಾಗ್ರಾಮ್, ಇದು ಮಕ್ಕಳಿಗೆ ಪರಿಚಯವನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ನಂತರ ನಿಮ್ಗೆ ಒಂದು ಪೋಲ್ ಕ್ವಶನ್ಸ್ ಅನ್ನ ತಾವೆಲ್ಲ ನೋಡ್ತಾ ಇದ್ದಾರಾ, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ, ಇದಕ್ಕೆ ಹೌದು ಅಥವಾ ಇಲ್ಲ ಅನ್ನುವ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟು ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ. ಬಿಂದು, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ, ನಿಮ್ಗೆ ಏನನ್ಸುತ್ತದು? ಸರ್, ನನ್ನ ಹತ್ರನು ಇಲ್ಲ ಸರ್, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಲ್ಲ. ಹೌದು, ನಮ್ಮ ಶಿಕ್ಷಕರು ಅದೇ ಅಭಿಪ್ರಾಯವನ್ನು, ಹೆಚ್ಚು ಶಿಕ್ಷಕರು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ ಅಲ್ಲ ಅಂತೇಳಿ. ಉದಾಹರಣೆಗೆ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಪೂರ್ಣಾಂಕಗಳು ಅಂದ್ರೆ 0 ಪ್ರಾರಂಭ ಆಗ್ತವೆ, 1, 2, 3, 4 ಅಂತ ಆಗ್ತದೆ. ಈ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾದ್ರೆ ಋಣ ಸಂಖ್ಯೆಗಳು ಇರ್ತವೆ, ಅಂದ್ರೆ -4, -5, -6 ಇತರೆಲ್ಲ ಸಂಖ್ಯೆಗಳು ಇರ್ತವೆ. ಆ ಮೈನಸ್ ಋಣ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿಲ್ಲ, ಹಂಗಾಗಿ ಇದು ಇಲ್ಲ ಅನ್ನುವುದು ಸರಿಯಾದಂತಹ ಉತ್ತರ. ಹಾಗೆ ಮತ್ತೊಂದು ಪೋಲ್ ಕ್ವಶನ್ಸ್ ಅನ್ನ ನಾವು ನೋಡೋಣ, ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳೇ? ಇನ್ನು ನೀನು ಸಹ ಇದನ್ನು ಯೋಚನೆ ಮಾಡು, 30 ಸೆಕೆಂಡ್ಗಳ ಕಾಲಾವಕಾಶ ಇದೆ, 30 ಸೆಕೆಂಡ್ಗಳಲ್ಲಿ ತಮ್ಮ ಒಂದು ಪ್ರತಿಕ್ರಿಯೆಯನ್ನ. ಇಂದು ನಿನ್ಗೆ ಇದಕ್ಕೆ ಯಾವ ಉತ್ತರ ಸರಿ ಅನ್ಸುತ್ತೆ? ನನ್ಗೆ ಇಲ್ಲ ಅನ್ಸುತ್ತೆ ಸರ್. ಹೌದು, ಇಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಒಂದು ಉತ್ತರ. ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳೇ? ಇಲ್ಲಿ ಪೂರ್ಣಾಂಕಗಳ ಗಣಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ 0 ಪ್ರಾರಂಭ ಆಗಿ ಎಣಿಕೆಯ ಸಂಖ್ಯೆಗಳಾದ 1, 2, 3, 4 ಅಂತೇಳಿ ಹೋಗ್ತವೆ. ಇಲ್ಲಿ ದಶಮಾಂಶ ಸಂಖ್ಯೆಗಳು ಇರೋದಿಲ್ಲ, ಹಾಗಾಗಿ ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಭಿನ್ನರಾಶಿಗಳ ನಡುವಿನ ಸಂಬಂಧವನ್ನ ಏನಿದೆ ಸಂಬಂಧ ಅಂತಕ್ಕಂಥದನ್ನ ನೋಡೋಣ. ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ, ಆ ಸಂಖ್ಯೆ 4/5, ಇದು ಒಂದು ಭಿನ್ನರಾಶಿಯೇ? ಯೋಚನೆ ಮಾಡಿ. ಹೌದು, 4/5 ಅನ್ನೋದು ಒಂದು ಭಿನ್ನರಾಶಿ. 4/5 ಒಂದು ಭಾಗಲಬ್ಧ ಸಂಖ್ಯೆಯೇ? ಯೋಚನೆ ಮಾಡಿ ಶಿಕ್ಷಕರೇ. ಹೌದು, ಖಂಡಿತ ನಿಮ್ಮ ಆಲೋಚನೆ ಸರಿ ಇದೆ. 4/5 ಅನ್ನುವುದು ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಾವು ಏನಂತ ಹೇಳ್ಬೋದು, ಎಲ್ಲ ಭಿನ್ನರಾಶಿಗಳು ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ ಅನ್ನುವುದು ಈ ಉದಾಹರಣೆಯಿಂದ ನಮ್ಗೆ ಅರ್ಥ ಆಗ್ತದೆ. ನಂತರ ಇನ್ನೊಂದು ಉದಾಹರಣೆಯನ್ನ ನಾವು ಗಮನಿಸೋಣ, -4/10, ಇದು ಭಾಗಲಬ್ಧ ಸಂಖ್ಯೆಯೇ? ಯೋಚನೆ ಮಾಡಿ, -4/10 ಭಾಗಲಬ್ಧ ಸಂಖ್ಯೆಯೇ? ಖಂಡಿತ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. -4/10 ಅನ್ನುವುದು
ಒಂದು ಭಾಗಲಬ್ಧ ಸಂಖ್ಯೆ. ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹತ್ತು ಅನ್ನುವುದು ಭಿನ್ನರಾಶಿಯೇ? ಯೋಚನೆ ಮಾಡಿ. ಇಲ್ಲ, ಇದು ಒಂದು ಭಿನ್ನರಾಶಿ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮೈನಸ್ ಅಂಶದಲ್ಲಿ ಮೈನಸ್ ನಾಲ್ಕು ಅಂತ ಇದೆ, ಹಾಗಾಗಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹತ್ತು ಅನ್ನುವುದು ಒಂದು ಭಿನ್ನರಾಶಿ ಅಲ್ಲ. ಅಂದ್ರೆ ನಾವೀಗ ಏನ್ ಹೇಳ್ಬಹುದು ಅಂತಂದ್ರೆ, ಒಂದು ಭಾಗಲಬ್ಧ ಸಂಖ್ಯೆ ಭಿನ್ನರಾಶಿ ಆಗಿರ್ಬಹುದು ಅಥವಾ ಆಗಿಲ್ಲದೆಯೂ ಸಹ ಇರಬಹುದು. ಅಂದ್ರೆ ಮೈನಸ್ ನಾಲ್ಕು ಬೈ ಹತ್ತು ಅಂತಕ್ಕಂತಹದ್ದು ಒಂದು ಭಿನ್ನರಾಶಿ ಅಲ್ಲ, ಆದ್ರೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗೆ ನಾವು ಇನ್ನೊಂದು ಅಂಶವನ್ನ ಇಲ್ಲಿ ಗಮನಿಸೋಣ. ನಾವೆಲ್ಲ ಭಿನ್ನರಾಶಿಗಳ ಪಾಠವನ್ನ ಪರಿಚಯ ಮಾಡಿಕೊಡ್ತಾ ಇರ್ಬೇಕಾದ್ರೆ ಮಕ್ಕಳಿಗೆ ಭಿನ್ನ ಅಂದ್ರೆ ಅದು ಇಟ್ ಈಸ್ ಎ ಪಾರ್ಟ್ ಅಂತ ಹೇಳ್ಕೊಟ್ಟಿರ್ತೀವಿ. ಭಿನ್ನ ಅಂದ್ರೆ ಪಾರ್ಟ್ ಅಂತ. ಉದಾಹರಣೆಗೆ ಒಂದು ವೃತ್ತವನ್ನ ನಾಲ್ಕು ಸಮಭಾಗಗಳಾಗಿ ಮಾಡಿದಾಗ ಅದು ಒಂದು ಭಾಗವನ್ನ ವ್ಯಕ್ತಪಡಿಸೋದಕ್ಕೆ ಭಿನ್ನರಾಶಿ ಅಂತ ಕರಿತೀವಿ. ಆ ನಾಲ್ಕು ವೃತ್ತವನ್ನ ನಾಲ್ಕು ಸಮಭಾಗಗಳಾಗಿ ಮಾಡಿದಾಗ ಒಂದನ್ನ ವ್ಯಕ್ತಪಡಿಸಬೇಕಾದ್ರೆ ಒಂದು ಡಿವೈಡೆಡ್ ಬೈ ನಾಲ್ಕು ಅಂತ ಬರಿತೀವಿ. ಹಾಗಾಗಿ ಭಿನ್ನರಾಶಿ ಯಾವಾಗ್ಲೂ ಸಹ ಋಣ ಚಿಹ್ನೆಯನ್ನು ಒಳಗೊಂಡಿರುವುದಿಲ್ಲ. ವಸ್ತುಗಳು ಯಾವತ್ತು ಋಣ ಚಿಹ್ನೆಯನ್ನು ಒಳಗೊಂಡಿರುವುದಿಲ್ಲ. ಹಾಗಾಗಿ ಋಣ ಭಿನ್ನರಾಶಿಗಳು ಅಸ್ತಿತ್ವದಲ್ಲಿ ಇರೋದಿಲ್ಲ, ಆದ್ರೆ ಋಣ ಭಾಗಲಬ್ಧ ಸಂಖ್ಯೆಗಳು ಅಸ್ತಿತ್ವದಲ್ಲಿ ಇರ್ತವೆ. ಅಂದ್ರೆ ಮೈನಸ್ ಒಂದು ಡಿವೈಡೆಡ್ ಬೈ ನಾಲ್ಕು ಅನ್ನುವುದು ಒಂದು ಭಿನ್ನರಾಶಿ ಅಲ್ಲ, ಅದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಅಂತಕ್ಕಂಥದ್ದು ಈ ಒಂದು ಉದಾಹರಣೆಯಿಂದ ನಮ್ಗೆಲ್ಲ ಅರ್ಥ ಆಗ್ತದೆ. ಹಾಗೆ ಈ ಸ್ವಾಭಾವಿಕ ಸಂಖ್ಯೆಗಳು, ಉದಾಹರಣೆಗೆ ಐವತ್ತು, ಐವತ್ತನ್ನ ನಾವು ಛೇದಕ್ಕೆ ಒಂದನ್ನ ಬರೆದಿರೋದಿಲ್ಲ, ಯಾವಾಗ್ಲೂ ಬರೆದಿರೋದಿಲ್ಲ. ಆ ಛೇದದಲ್ಲಿ ಒಂದು ಇದ್ದೇ ಇರುತ್ತೆ, ಆದ್ರೆ ಬರೆದಿರೋದಿಲ್ಲ ನಾವು. ಹಾಗಾಗಿ ಐವತ್ತನ್ನ ಐವತ್ತು ಡಿವೈಡೆಡ್ ಬೈ ಒಂದು ಅಂತ ಬರೀಬಹುದು. ಅಂಶ ಮತ್ತು ಛೇದದಲ್ಲಿ ಸಂಖ್ಯೆಗಳಿದ್ದಾವೆ, ಅವೆರಡೂ ಸಹ ಪೂರ್ಣಾಂಕಗಳಾಗಿದ್ದಾವೆ. ಸೊ ಐವತ್ತು ಅನ್ನುವುದು ಒಂದು ಭಾಗಲಬ್ಧ ಸಂಖ್ಯೆ ಅನ್ನುವುದು ಗೊತ್ತಾಯಿತು. ಹಾಗಾದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅನ್ನುವುದು ಅರ್ಥ ಆಗ್ತದೆ. ಇನ್ನ ಈ ಪೂರ್ಣ ಸಂಖ್ಯೆಗಳಲ್ಲಿ ಸೊನ್ನೆಯನ್ನು ಬಿಟ್ಟಿದ್ದೇವೆ. ಸೊನ್ನೆಯನ್ನ ನಾವು ಬರೆದಾಗ ಛೇದದಲ್ಲಿ ಸೊನ್ನೆ ಛೇದದಲ್ಲಿ ಏನು ಇರಲ್ಲ, ಅಲ್ಲಿ ಒಂದನ್ನ ನಾವು ಬರೆದಿರೋದಿಲ್ಲ, ಆದ್ರೂ ಇರುತ್ತದು. ಸೊ ಸೊನ್ನೆಯ ಬರಿಬೇಕಾದ್ರೆ ಸೊನ್ನೆ ಡಿವೈಡೆಡ್ ಬೈ ಒಂದು ಅಂತ ಬರೆದ್ರೆ ಅದು ಸಹ ಪಿ ಬೈ ಕ್ಯೂ ರೂಪದಲ್ಲಿ ಇರೋದ್ರಿಂದ ಸೊನ್ನೆಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದರಿಂದ ನಾವೇನ್ ಹೇಳ್ಬಹುದು, ಪೂರ್ಣ ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಹಾಗೆ ಮುಂದಿನ ಗಣವನ್ನ, ಪೂರ್ಣಾಂಕಗಳ ಗಣವನ್ನ ಗಮನಿಸೋಣ. ಮೈನಸ್ ನಲವತ್ತೆಂಟು, ಪೂರ್ಣಾಂಕಗಳ ಗಣಗಳಲ್ಲಿ ಮೈನಸ್ ನಲವತ್ತೆಂಟು ಅನ್ನುವುದು ಒಂದು ಸಂಖ್ಯೆ. ಮೈನಸ್ ನಲವತ್ತೆಂಟು ಇದ್ರೂ ಸಹ ಛೇದದಲ್ಲಿ ಯಾವುದೇ ಸಂಖ್ಯೆ ಇರೋದಿಲ್ಲ. ನಾವು ಮಕ್ಕಳಿಗೆ ಇದನ್ನೆಲ್ಲ ಕ್ಲಾರಿಫೈ ಮಾಡ್ಬೇಕಾಗ್ತದೆ ಶಿಕ್ಷಕ ಮಿತ್ರರೇ. ಮೈನಸ್ ಫಾರ್ಟಿ ಏಟ್, ಡಿನಾಮಿನೇಟರ್ ಅಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಇಲ್ದಲಿದ್ರು ಸಹ ಅಲ್ಲಿ ನಾವು ಒಂದನ್ನ ಬರಿತೇವೆ. ಸೊ ಒಂದನ್ನ ಬರೆದಾಗ ಅದು ಪಿ ಬೈ ಕ್ಯೂ, ಅಂದ್ರೆ ಅಂಶ ಮತ್ತು ಛೇದದಲ್ಲಿ ಪೂರ್ಣಾಂಕಗಳು ಇದ್ದಂಗೆ ಆಗ್ತವೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್ ಆಗುತ್ತೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ ಅನ್ನುವುದು ಇದರಿಂದ ಅರ್ಥ ಆಗ್ತದೆ ನಮಗೆ. ಸರ್, ಇಷ್ಟೊಂದೆಲ್ಲ ತಿಳಿಸ್ಕೊಟ್ರಿ, ನನಗೆ ಯಾವಾಗ್ಲೂ ಓದ್ಬೇಕಾದ್ರೆ ಒಂದ್ ಪ್ರಶ್ನೆ ಕಾಣ್ತಿತ್ತು, ಯಾರಪ್ಪ ಇದನ್ನೆಲ್ಲ ಕಂಡಿಡಿದ್ರು, ಹೆಂಗಪ್ಪ ಇದನ್ನೆಲ್ಲ ಕಂಡಿಡಿದ್ರು ಅಂತ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ತಿಳಿದಿದ್ಯಾ ಸರ್? ನಿಮ್ಗೆ ಭಾಗಲಬ್ಧ ಸಂಖ್ಯೆಗಳ ಇತಿಹಾಸ ತಿಳಿದಿದ್ಯಾ? ಹೌದು, ಈ ಸ್ಕ್ರೀನ್ ಮೇಲೆ ನನಗೂ ಆ ಒಂದು ಕುತೂಹಲ ಇರುತ್ತೆ. ಯಾವ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ಮನೆಯರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ವಿಚಾರ. ಸ್ಕ್ರೀನ್ನ ಮೇಲೆ ಒಬ್ರು ಪ್ರಖ್ಯಾತ ಗಣಿತಶಾಸ್ತ್ರಜ್ಞರ ಚಿತ್ರವನ್ನ ಬಿಂದು ನೀವು ನೋಡ್ತಾ ಇದೆಯಲ್ವಾ? ಹೌದು ಸರ್. ಹಾ, ಈ ಯಾರು ನೀವು ಸಹ ನೋಡ್ತಾ ಇದ್ದೀರಾ, ಅವ್ರ ಹೆಸರು ಪೈಥಾಗರಸ್ ಅಂತ ಹೇಳಿ. ಪೈಥಾಗರಸ್ ರವರು ಇವರು ಈ ಭಾಗಲಬ್ಧ ಸಂಖ್ಯೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಇವರು ಗ್ರೀಕ್ ದೇಶದ ಗಣಿತಜ್ಞರು. ನಮ್ಗೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಪೈಥಾಗರಸ್ ರವರು ಅತ್ಯಂತ ಪ್ರಮುಖವಾದ, ಅತ್ಯಂತ ಅಮೂಲ್ಯವಾದ ಒಂದು ಪ್ರಮೇಯವನ್ನ ಕೊಡ್ತಾರೆ, ಪೈಥಾಗರಸ್ನ ಪ್ರಮೇಯ. ಅದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ಬಗ್ಗೆ ನೀವೆಲ್ಲ ಮಕ್ಕಳಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಾ. ಇವರು ಪೈಥಾಗರಸ್ ಅಂತಕ್ಕಂಥವ್ರು ಗಣಿತ ಶಾಸ್ತ್ರಜ್ಞರು, ಗ್ರೀಕ್ ದೇಶದವರು. ಇವರು ಪರಿಚಯವನ್ನು ಮಾಡಿಕೊಡ್ತಾರೆ. ಇಂದು ಅವರೇ, ನಿಮ್ಗೆ ಸ್ಕ್ರೀನ್ನ ಮೇಲೆ ಜನಗಳು ಕಾಣ್ತಾ ಇದೆಯಲ್ವಾ? ಹೌದು ಸರ್. ಅವರ ಹಿಂಭಾಗದಲ್ಲಿ ಸಂಕೇತಗಳು ಕಾಣ್ತಾ ಇದೆಯಲ್ವಾ? ಹೌದು ಸರ್. ಹಾ, ಈಗ ಇಂದಿನ ಕಾಲದಲ್ಲಿ ಸಂಖ್ಯೆಗಳ ಪರಿಚಯ ಇಲ್ದಲೇ ಇರತಕ್ಕಂತ ಒಂದು ಸಂದರ್ಭದಲ್ಲಿ
ಈ ಒಂದು ಸಂಖ್ಯೆಗಳನ್ನ ಗುರುತಿಸೋದಕ್ಕೋಸ್ಕರ ಸಂಕೇತಗಳನ್ನ ನಮ್ಮ ಪೂರ್ವಜರು ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು ಇದೆ. ಇತಿಹಾಸ ಪೂರ್ವ ಕಾಲಕ್ಕೆ ಸೇರಿದ ಅಂತ ಹೇಳ್ಬೋದು. ಪ್ರಾಚೀನ ಈಜಿಪ್ಟರು ಸಹ ಸಾಮಾನ್ಯ ಭಿನ್ನರಾಶಿಗಳನ್ನ ತಮ್ಮ ವಿಶೇಷ ಸಂಕೇತಗಳಾಗಿ ಪರಿವರ್ತಿಸ್ತಾ ಇದ್ರು. ಗಣಿತ ಪಠ್ಯಗಳನ್ನ ಬರೆದಿದ್ದಾರೆ ಅವರು. ಶಾಸ್ತ್ರೀಯ ಗ್ರೀಕ್ ಮತ್ತು ಭಾರತೀಯ ಗಣಿತಜ್ಞರು ಸಂಖ್ಯಾ ಸಿದ್ಧಾಂತದ ಸಾಮಾನ್ಯ ಅಧ್ಯಯನದ ಭಾಗವಾಗಿ ಭಾಗಲಬ್ಧ ಸಂಖ್ಯೆಗಳ ಸಿದ್ಧಾಂತವನ್ನ ಅಧ್ಯಯನಗಳನ್ನು ಮಾಡಿದ್ದಾರೆ. ಭಾರತೀಯ ಗ್ರಂಥಗಳಲ್ಲಿ ಹೆಚ್ಚು ಪ್ರಸ್ತುತವಾದ ಸ್ಥಾನಾಂಗ ಸೂತ್ರವು ಗಣಿತಶಾಸ್ತ್ರದ ಸಾಮಾನ್ಯ ಅಧ್ಯಯನದಲ್ಲಿ ಆದ ಒಂದು ಭಾಗದಲ್ಲಿ ಸಂಖ್ಯಾ ರೂಪದಲ್ಲಿ ಇದು ಸಿದ್ಧಾಂತವಾಗಿ ಒಳಗೊಂಡಿದೆ ಅಂತೇಳಿ ಇತಿಹಾಸ ಹೇಳುತ್ತೆ. ಇದ್ರ ಬಗ್ಗೆ ಒಂದು ತಮಾಷೆಯ ಸಂಗತಿಯನ್ನ ನಾವೆಲ್ಲ ನೋಡೋಣ. ಇವು ನಾವು ಈಗಾಗಲೇ ಹೇಳಿದಾಗೆ ರ್ಯಾಷನಲ್ ನಂಬರ್ ಅನ್ನ ಪರಿಚಯ ಮಾಡಿಕೊಟ್ಟಂತವ್ರು ಪೈಥಾಗರಸ್. ಈ ಪೈಥಾಗರಸ್ನ ಒಬ್ಬ ಶಿಷ್ಯ ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ, ಅವನು ಪೈಥಾಗರಸ್ ಹೇಳಿದ್ರು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಇರ್ತಕ್ಕಂಥ ಅದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಅಂತ ಅವನಿಗೊಂದು ಅನುಮಾನ ಮೂಡ್ತದೆ. ಎರಡರ ವರ್ಗ ಮೂಲ ಯಾವಾಗ್ಲೂ ಸಹ ಇದು ಭಾಗಲಬ್ಧ ಸಂಖ್ಯೆ ಆಗಿರಕ್ಕೆ ಸಾಧ್ಯ ಇಲ್ಲ ಅನ್ನುವ ಅನುಮಾನ ಮೂಡ್ತದೆ ಅವನಿಗೆ. ಆಗ ಅವನು ತನ್ನ ಗುರುಗಳಿಗೆ ಕೇಳ್ತಾರೆ, ಗುರುಗಳೇ ರೂಟ್ ಆಫ್ ಎರಡು, ಈ ರೂಟ್ ಆಫ್ ಎರಡರ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಹೇಳ್ತಾನೆ. ಇಟ್ ಈಸ್ ಇರ್ರ್ಯಾಷನಲ್ ನಂಬರ್ ಅಂತೇಳಿ ಹೇಳ್ತಾರೆ. ಆಗ ಗುರುಗಳಿಗೆ ಅವನು ಗುರುಗಳ ಸಿದ್ಧಾಂತಕ್ಕೆ ಒಪ್ಪಂದಲಿದ್ದಾಗ ಅವನ ಅನುಯಾಯಿಗಳು ಅವನಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಇಪಾಪ ಸಮುದ್ರದಲ್ಲಿ ಅವನನ್ನು ಮುಳುಗಿಸ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಇರಲಿ ಶಿಕ್ಷಕರೇ, ಇದು ಒಂದು ತಮಾಷೆ ಸಂಗತಿ. ಇಲ್ಲಿ ನಾವು ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ಅಂದ್ರೆ, ರೂಟ್ ಆಫ್ ಒಂಬತ್ತು, ರೂಟ್ ಆಫ್ ಹದಿನಾರು, ರೂಟ್ ಆಫ್ ಇಪ್ಪತ್ತೈದು, ರೂಟ್ ಆಫ್ ನೂರು, ಯಾವ ಸಂಖ್ಯೆಗಳಿಗೆ ಪೂರ್ಣ ವರ್ಗಮೂಲವಿದೆಯೋ ಆ ಸಂಖ್ಯೆಗಳನ್ನ ಹೊರತುಪಡಿಸಿ ಇನ್ ಯಾವುದೇ ಸಂಖ್ಯೆಯನ್ನ ರೂಟ್ ಒಳಗಡೆ ಬರೆದ್ರೆ ಅವು ಇರ್ರ್ಯಾಷನಲ್ ನಂಬರ್ಸ್, ಅವು ಭಾಗಲಬ್ಧ ಸಂಖ್ಯೆಗಳು ಅಲ್ಲ ಅನ್ನುವುದನ್ನ. ಉದಾಹರಣೆಗೆ ರೂಟ್ ನೂರು ಅಂತ ಅಂದ್ರೆ ಸ್ಕ್ವೈರ್ ರೂಟ್ ಆಫ್ ನೂರರ ವರ್ಗ ಮೂಲ ಹತ್ತು, ಹತ್ತನ್ನ ನಾವು ಹತ್ತು ಡಿವೈಡೆಡ್ ಬೈ ಒಂದು ಅಂತ ಬರೀಬಹುದು. ಹಾಗಾಗಿ ರೂಟ್ ಆಫ್ ನೂರು ಅನ್ನುವುದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಮಕ್ಕಳಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಆದ್ರೆ ರೂಟ್ ಆಫ್ ಐವತ್ತೊಂದು ಅನ್ನುವುದು ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕೆಂದ್ರೆ ಈ ರೂಟ್ ಆಫ್ ಐವತ್ತೊಂದರ ವರ್ಗ ಮೂಲ ಒಂದು ಪೂರ್ಣ ಸಂಖ್ಯೆ ಆಗಿರೋದಿಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್ ಅನ್ನುವುದನ್ನ ನಾವು ಮಕ್ಕಳಿಗೆ ಹೇಳ್ಬೇಕಾಗ್ತದೆ. ಇಲ್ಲಿ ಭಾಗಲಬ್ಧ ಅಂತಕ್ಕಂಥ ಒಂದು ಪದವನ್ನ ರೇಷಿಯೋ ಅನ್ನುವುದರಿಂದ ಬಂದಿದೆ. ಅದನ್ನು ನಾವು ಭಾಗಲಬ್ಧ ಸಂಖ್ಯೆಯನ್ನ ರ್ಯಾಷನಲ್ ನಂಬರ್ ಅಂತ ಹೇಳಿ ಬರೀತೇವೆ. ರೇಷಿಯೋ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅನುಪಾತ, ಪಿ ಇಷ್ಟು ಅನುಪಾತ ಅನ್ನೋ ರೂಪದಲ್ಲಿ ನಾವು ಅದನ್ನ ಬರೀತೇವೆ. ಹಾಗೆ ಸೊನ್ನೆ ಅನ್ನುವುದು ಒಂದು ಇಟ್ ಈಸ್ ನಾಟ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಇಂಟೀಜರ್ಸ್, ಇದು ಒಂದು ಧನ ಅಥವಾ ಋಣ ಪೂರ್ಣಾಂಕ ಅಲ್ಲ ಅನ್ನುವುದು ನಮ್ಗೆಲ್ಲ ಈಗೆಲ್ಲ ಗೊತ್ತಿದೆ. ಈ ಸೊನ್ನೆ ಅಂತಕ್ಕಂಥದ್ದು ನಾವು ನಂಬರ್ ಲೈನ್ ಮೇಲೆ ಬರೆದಾಗ ಮಧ್ಯಭಾಗದಲ್ಲಿ ಬರುತ್ತೆ, ಅದಕ್ಕೆ ಯಾವುದೇ ಒಂದು ಮೌಲ್ಯ ಇರೋದಿಲ್ಲ. ಹಂಗಾಗಿ ಇದಕ್ಕೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇರೋದಿಲ್ಲ. ಅದೇ ರೀತಿ ಸೊನ್ನೆ ಅನ್ನ ಮೊಟ್ಟ ನಮಗೆಲ್ಲ ಗೊತ್ತಿರೋ ಹಾಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂತಹ ಹಿರಿಮೆ ನಮ್ಮ ಭಾರತ ದೇಶದ ಬ್ರಹ್ಮಗುಪ್ತರವರು ಪರಿಚಯ ಮಾಡಿಕೊಡ್ತಾರೆ. ಈ ಒಂದು ಸೊನ್ನೆಯನ್ನ ಪರಿಚಯಿಸಿದಂತಹ ಗಿರಿಮೆ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಸಲ್ಲಬೇಕಾಗ್ತದೆ. ಸೊನ್ನೆಯನ್ನ ನಾವು ನಂಬರ್ ಲೈನ್ ಮೇಲೆ ಏನ್ ಬರಿತಾ ಇದೀವಿ, ಇಟ್ ಈಸ್ ನಾಟ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಇಂಟೀಜರ್ಸ್. ಆದ್ರೆ ಅದೇ ರೀತಿ ಸೊನ್ನೆ ಅಂತಕ್ಕಂಥದ್ದು ಒಂದು ಅದು ಋಣ ಭಾಗಲಬ್ಧ ಸಂಖ್ಯೆಯೂ ಅಲ್ಲ, ಧನ ಭಾಗಲಬ್ಧ ಸಂಖ್ಯೆಯೂ ಅಲ್ಲ. ಆದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸೊನ್ನೆಯನ್ನ ಸೊನ್ನೆ ಡಿವೈಡೆಡ್ ಬೈ ಒಂದು ಅಂತ ಹೇಳಿ ಬರೆದಾಗ ಅದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಸೊ ಝೀರೋ ಈಸ್ ಎ ರ್ಯಾಷನಲ್ ನಂಬರ್, ಬಟ್ ಇಟ್ ಈಸ್ ನಾಟ್ ಎ ಪಾಸಿಟಿವ್ ಆರ್ ನೆಗೆಟಿವ್ ರ್ಯಾಷನಲ್ ನಂಬರ್ ಅಂತ ಆಗ್ತದೆ. ಸರಿ, ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸೋದು? ಹೌದು, ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಅಂತೇಳಿ ಶ್ರೀಧರ್ ಮಲ್ಲೇಶ್ ಅವರು ನಿಮ್ಗೆ ಅದನ್ನು ತಿಳಿಸ್ಕೊಡ್ತಾರೆ. ಬಿಂದುವ್ರೆ ಖಂಡಿತ ಸರ್. ನಾವೆಲ್ಲ ಇದುವರೆಗೂ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ಯಾವ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ, ಮತ್ತೆ ಭಾಗಲಬ್ಧ ಸಂಖ್ಯೆಗಳ ಕಂಡೀಷನ್ ಏನು, ಅಲ್ಲಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರ್ಬೇಕು, ಮತ್ತೆ ಪಿ ಕ್ಯೂ ಎರಡನ್ನು ಇಂಟಿಜರ್ಸ್ ಆಗಿರ್ತವೆ, ಆ ಕ್ಯೂ ಅದು ನಾಟ್ ಈಕ್ವಲ್ ಟು ಜೀರೋ ಅಂತ ಕೂಡ ನಾವು ತಿಳ್ಕೋಬಹುದು. ಅದರ ಜೊತೆಗೆ ತುಂಬಾ ಮುಖ್ಯವಾದ ಸಂಗತಿ ಏನಂದ್ರೆ, ಯಾವುದೇ ಸಂಖ್ಯಾ ಗಣವನ್ನ ನಾವು
ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಹೇಳ್ಕೊಡುವಾಗ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋದು ಅಂತ ಹೇಳಿದ ತಕ್ಷಣ ಅವ್ರಿಗೆ ನಂಬರ್ಸ್ ಬರೆದು ಹೇಳ್ಕೊಡಬಹುದು. ನಿಜ ಜೀವನದ ಯಾವುದಾದ್ರೂ ಒಂದು ಉದಾಹರಣೆಯನ್ನು ತಗೊಂಡು ಅದರ ಮುಖಾಂತರ ಆ ಒಂದು ಪೂರ್ಣವನ್ನ ಭಾಗವಾಗಿ ಮಾಡಿ ಆ ಭಾಗವನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿದ್ರೆ ಮಕ್ಕಳಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ನಾವು ಒಂದು ಉದಾಹರಣೆಯನ್ನು ತಗೊಳ್ಳೋಣ ಇದಕ್ಕೆ. ಸೊ ನಾವೇನ್ ಮಾಡಿದೀವಿ, ಒಂದು ಉದಾಹರಣೆಗೆ ಒಂದು ಪಿಜ್ಜಾವನ್ನ ನಾವು ಉದಾಹರಣೆಗೆ ತಗೊಂಡಿದ್ವಿ. ಸೊ ಪಿಜ್ಜಾ ಅಂತ ಅಷ್ಟೇ, ಒಂದೇ ಪಿಜ್ಜಾ ತಗೊಂಡಿರೋದು. ಸೊ ಅದು ಒಂದು ಪೂರ್ಣ ಆಗಿರುತ್ತೆ. ಸೊ ಆ ಪೂರ್ಣವನ್ನ ಹೇಗೆ ಭಾಗ ಮಾಡಿ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಮಕ್ಕಳ ಹತ್ರನೇ ನಾವು ಅವ್ರನ್ನ ಪ್ರತಿನಿಧಿಸೋದನ್ನ ಒಂದು ನೋಡೋಣ ಬನ್ನಿ. ಸೊ ನೀವೆಲ್ಲ ನೋಡ್ತಾ ಇದ್ರಿ, ಈಗ ಒಂದು ಪಿಜ್ಜಾ ಇದೆ, ಇದನ್ನ ಒಂದ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈಗ ಈ ಪಿಜ್ಜಾವನ್ನ ನಾವು ಹಲವಾರು ಸಮಭಾಗಗಳಾಗಿ ಮಾಡ್ತೀವಿ. ಸದ್ಯಕ್ಕೆ ಈಗ ಇದನ್ನ 5 ಸಮಭಾಗಗಳಾಗಿ ಮಾಡ್ಕೊಂಡಿದೀವಿ ನಾನು ಪಿಜ್ಜಾನ. ಸೊ ನೀವು ನೋಡ್ತಾ ಇದ್ರಿ 5 ಸಮಭಾಗಗಳಾಗಿದೆ. ಸೊ ಆ 5 ಸಮಭಾಗಗಳಾಗಿ ಮಾಡಿದ್ಮೇಲೆ ಆ ಭಾಗವನ್ನ ಮಕ್ಕಳಿಗೆ ಹೇಳಬೇಕು, ಒಂದೊಂದು ಭಾಗವನ್ನ ನಾವು ಏನಂತ ಕರಿತೀವಿ, ಯಾವ ತರ ಪ್ರತಿನಿಧಿಸ್ತೀವಿ. ಸೊ ಈಗ 5 ಭಾಗಗಳು ನೋಡ್ತಾ ಇದೀವಿ. ಸೊ ಇದರಲ್ಲಿ ಪ್ರತಿ ಭಾಗ ಕೂಡ 1/5 ಅಂತ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಸೊ 1/5, ಪ್ರತಿಯೊಂದು ಪೀಸ್ ಕೂಡ 1/5 ಆಗುತ್ತೆ. ಅಷ್ಟನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಗೋದು ಒಂದು ಪೂರ್ಣ. ಅಲ್ಲಿ ನೋಡಿ 1/5 ಪೀಸ್, 1 ಪೀಸ್ ತೆಗೆದಿದ್ದೀವಿ. ಅದರಲ್ಲಿ 2 ಪೀಸ್ನ ನಾವು ತೆಗೆದು ಅಂದ್ರೆ 2/5 ಆಗುತ್ತೆ. ಹಾಗೆ 3 ಪೀಸ್ನ ತೆಗೆದ್ರೆ 1/5 ಆಗುತ್ತೆ. ಸೊ ಇದನ್ನ ತೋರಿಸಿ ಮಕ್ಕಳಿಗೆ ಇದನ್ನ ಹೇಗೆ ನೀನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸ್ತೀಯ. ಮೊಟ್ಟ ಮೊದಲನೇದಾಗಿ ಮಕ್ಕಳು ಸಂಖ್ಯಾ ರೇಖೆಯನ್ನ ಬರ್ಕೋಬೇಕಾಗುತ್ತೆ. ಅವರು ಬುಕ್ ಅಲ್ಲಿ ಬರಿಬಹುದು ಅಥವಾ ನೆಲ ಮೇಲೆ ಬರಿಬಹುದು, ಟೇಬಲ್ ಮೇಲೆ ಬರ್ಕೋಬಹುದು. ನಮ್ಮ ಹತ್ರ ಇರೋದು ಒಂದು ಪೂರ್ಣ ವಸ್ತು ಮಾತ್ರ. ಸೊ ಅದನ್ನ ನಾವು 5 ಸಮಭಾಗಗಳಾಗಿ ಮಾಡಿದೀವಿ. ಹಾಗಾಗಿ ಒಂದು ವಸ್ತುನ ನಾವು ಪ್ರತಿನಿಧಿಸಬೇಕಾಗಿರೋದ್ರಿಂದ ಸಂಖ್ಯಾ ರೇಖೆಯ ಮೇಲೆ ಮೊಟ್ಟ ಮೊದಲನೇದಾಗಿ 0 ಮತ್ತು 1 ನಾವು ಗುರುತಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ರಿ ಸಂಖ್ಯಾ ರೇಖೆ, ಇದರಲ್ಲಿ 0 ಗುರುತಿಸಿದೀವಿ ಮೊದಲನೇದಾಗಿ, ಮತ್ತೆ 1 ಗುರುತಿಸಿದೀವಿ. ಮತ್ತೆ ಎಷ್ಟು ಭಾಗ ಇದಾವೆ? 5 ಸಮಭಾಗ. ಹಾಗಾಗಿ ಆ 0 ಇಂದ 1 ನಡುವೆ ನಾವು 5 ಸಮಭಾಗಗಳಾಗಿ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಲೈನ್ ಮೇಲೂ ಕೂಡ ಒಂದೊಂದು ಪೀಸ್ನ ಇಡ್ತಾ ಹೋಗ್ಬೇಕಾಗುತ್ತೆ. 1/5, 1/2, 1/3, ಹಾಗೆ 1/4. ಸೊ ಒಂದು ಪೂರ್ಣವನ್ನು ನಾವೀಗ ಏನ್ ಮಾಡಿದೀವಿ, ಸಂಖ್ಯಾ ರೇಖೆಯ ಮೇಲೆ ಸಂಪೂರ್ಣವಾಗಿ ಪ್ರತಿನಿಧಿಸಿದೀವಿ. ಸೊ ಇದನ್ನ ನಾವು ವಿಡಿಯೋದಲ್ಲಿ ನೋಡೋಕ್ಕೋಸ್ಕರ ಪಿಜ್ಜಾ ಅಂತ ತಗೊಂಡು. ಸೊ ನಾವು ಶಾಲೆಗಳಲ್ಲಿ ಮಾಡುವಾಗ ಯಾವ್ದಾದ್ರು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ನಮ್ಗೆ ಕೈಗೆ ಎಟ್ಕೋತಾರ, ಅದನ್ನ ಸಿಂಪಲ್ ಆಗಿ ವೃತ್ತಾಕಾರವಾಗಿ ಕಟ್ ಮಾಡಿಕೊಂಡು ಅದನ್ನ ಮಕ್ಕಳಿಗೆ ನೀಡಿ 5 ಜಾಸ್ತಿ ಸಮಭಾಗ ಕೂಡ ಮಾಡಿಸಿ ಅದನ್ನು ಕೂಡ ಸಂಖ್ಯಾ ರೇಖೆಯ ಮೇಲೆ ಮಕ್ಕಳಿಗೆ ಹೇಳೋದ್ರ ಮುಖಾಂತರ ಮಕ್ಕಳಿಗೆ ನಾವು ಆಕ್ಟಿವ್ ಆಗಿ ಸಂಖ್ಯೆ ರೇಖೆಯ ಮೇಲೆ ಹೇಗೆ ಗುರುತಿಸೋದು ಇದನ್ನ ಅನ್ನೋದನ್ನ ತುಂಬಾ ಅರ್ಥವತ್ತಾಗಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಹೇಳಬಹುದಾಗಿದೆ. ಸೊ ಇಷ್ಟೊತ್ತು ಸಂಖ್ಯೆ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸೋದು ಅಂತ ತಿಳ್ಕೊಂಡು, ಸೊ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಹೆಚ್ಚು ಚಟುವಟಿಕೆಗಳಿದೆ ತಿಳ್ಕೊಳ್ಳೋಣ ಬನ್ನಿ. ಶಿಕ್ಷಕ ಮಿತ್ರರೇ, ಇದುವರೆಗೂ ನೀವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತುಂಬಾ ವಿಶದವಾಗಿ ತಿಳ್ಕೊಂಡ್ರಿ. ಪಾಲನೆಯತ್ರಯ ಸರ್ ಮತ್ತು ಮಲೇ ಸರ್ ಅವರು ಭಾಗಲಬ್ಧ ಸಂಖ್ಯೆಗಳ ಒಂದು ಪರಿಚಯವನ್ನ ಚೆನ್ನಾಗಿ ಮಾಡಿಕೊಟ್ರು. ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, ಅವುಗಳನ್ನ ಬರೆಯೋದು ಹೇಗೆ, ಭಾಗಲಬ್ಧ ಸಂಖ್ಯೆಗಳ ಇತಿಹಾಸ, ಹಾಗೆ ಅವುಗಳ ಭಿನ್ನರಾಶಿ ಮತ್ತು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ವ್ಯತ್ಯಾಸ, ಇವುಗಳನ್ನ ನಾವು ಇದುವರೆಗೂ ತಿಳ್ಕೊಂಡಿದ್ವಿ. ನಾ ಶಿಕ್ಷಕ ಮಿತ್ರ, ನಿಮ್ಗೆ ಗೊತ್ತಿದೆ ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ರಚನಾ ವಿಧಾನ ಬಂದ ನಂತರ ಚಟುವಟಿಕೆಗಳಿಗೆ ತರಗತಿಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಒಂದು ಚಟುವಟಿಕೆಗಳು ಪರಿಕಲ್ಪನೆಯನ್ನ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅರ್ಥೈಸಲಿಕ್ಕೆ ಬಹಳ ಪೂರಕವಾಗಿದೆ. ಆದ್ರಿಂದ ಯಾವುದೇ ವಿಷಯ ಇರಲಿ, ಅದು ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಪ್ರತಿಯೊಂದು ಪರಿಕಲ್ಪನೆಗಳನ್ನು ನಾವು ಚಟುವಟಿಕೆಗಳ ಮೂಲಕ ನಾವು ಮಕ್ಕಳಿಗೆ ಅರ್ಥೈಸಬೇಕಾಗುತ್ತೆ. ಆದ್ರಿಂದ ನಾವು ಈ ಒಂದು ಪಾಠಕ್ಕೆ ಪೂರಕವಾದಂತಹ ಒಂದು 3 ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿದೀವಿ. ಇದನ್ನ ನೀವು ತರಗತಿಯಲ್ಲಿ ಪ್ರಯತ್ನ ಪಡ್ಬೋದು. ಈಗ ನಾವು ಮೊದಲನೇ ಚಟುವಟಿಕೆಯನ್ನ ಗಮನಿಸೋಣ. ಶಿಕ್ಷಕ ಮಿತ್ರರಿಗೆ ಎಲ್ಲರಿಗೂ ಕೂಡ ಒಂದು ಪರದೆ ಮೇಲೆ ಈ ಒಂದು ಸಂಖ್ಯಾ ಕೋಷ್ಟಕ ಕಾಣ್ತಾ ಇದೆ. ಅದರಲ್ಲಿ ಒಟ್ಟು 25 ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನ ನಾವು ನೋಡ್ಬೋದು. ಆ ಒಂದು ಸಂಖ್ಯೆಗಳನ್ನ ನಾವು ಮಕ್ಕಳಿಗೆ ಅದನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಅಂದ್ರೆ ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳ್ಬಹುದು. ಹಾಗೆ ಆ ಒಂದು ಸಂಖ್ಯೆ ಯಾವ ಗುಂಪಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು. ಅಂದ್ರೆ ಪೂರ್ಣಾಂಕಗಳಿಗೆ ಸೇರುತ್ತಾ ಅಥವಾ ಭಿನ್ನರಾಶಿನ ಅಥವಾ ಇನ್ನಿತರ ಯಾವ ಗುಂಪಿಗೆ ಸೇರುತ್ತೆ ಅನ್ನೋದನ್ನ ನಾವು ಮಕ್ಕಳ ಕೈಲಿ ಹೇಳಿಸ್ಬೋದು. ಮಲೇಶ್, ಇಲ್ಲಿ ಒಂದು ಸಂಖ್ಯಾ ಕೋಷ್ಟಕ ನೋಡ್ತಾ ಇದ್ರಲ್ಲ? ಹೌದು ಸರ್. ಈ ಒಂದು ಸಂಖ್ಯಾ ಕೋಷ್ಟಕದಲ್ಲಿ ನೀವು 25 ರೀತಿಯ ಸಂಖ್ಯೆಗಳನ್ನ ನೋಡ್ತಾ ಇದ್ದೀರಾ? ಹೌದು. ಇದರಲ್ಲಿ -9 ಈ ಒಂದು ಸಂಖ್ಯೆ ಯಾವ ಒಂದು ಗುಂಪಿಗೆ ಸೇರುತ್ತೆ ಅಂತ ಹೇಳ್ತೀರಾ? -9 ನಾವು ಪೂರ್ಣಾಂಕಗಳು ಅಂತ ಹೇಳ್ಬೋದು. ಅದರಲ್ಲೂ ಅದು -9 ಅಂತ ಆಗಿರೋದ್ರಿಂದ ಋಣ ಪೂರ್ಣಾಂಕ ಅಂತ ಗುರುತಿಸ್ಬೋದು ಸರ್. ಸರಿಯಾಗಿ ಹೇಳಿದ್ರೆ ಮಲೇಶ್, ಅಂದ್ರೆ -9 ಇದು ಒಂದು ಪೂರ್ಣಾಂಕ ಆಗಿದೆ, ಅದರಲ್ಲೂ ಕೂಡ ಒಂದು ಋಣ ಪೂರ್ಣಾಂಕ ಆಗಿದೆ.
ಹಾಗೆ ಈ ರೀತಿ ನಾವು ಮಕ್ಕಳನ್ನ ಆ ಒಂದು ಸಂಖ್ಯೆಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳಿ ಆ ಒಂದು ಸಂಖ್ಯೆ ಯಾವ ಗುಂಪಿಗೆ ಬರುತ್ತೆ ಅನ್ನೋದನ್ನ ನಾವು ಹೇಳಿಸ್ಬೋದು. ಮಲೇಶ್, ಹಾಗೆ ಅದೇ ರೀತಿ 28ನೇ ಒಂದು ಇದು ಯಾವ ರೀತಿಯ ಸಂಖ್ಯೆ? 28ನೇ ಒಂದು ಪಿ ಬೈ ಕ್ಯೂ ರೂಪದಲ್ಲಿ ಇರೋದ್ರಿಂದ ನಾವು ಅದನ್ನ ಭಿನ್ನ ರಾಶಿ ಅಂತ ಹೇಳ್ಬೋದು. ಹಾ ಹೌದು, ನಿಮ್ಮ ಒಂದು ಉತ್ತರ ಸರಿಯಾಗಿದೆ. ಇಲ್ಲಿ 28ನೇ ಒಂದು ಪಿ ಬೈ ಕ್ಯೂ ರೂಪದಲ್ಲಿ ಇರುವಂತ ಒಂದು ಸಂಖ್ಯೆ ಆಗಿದೆ, ಆದ್ರಿಂದ ಇದನ್ನ ನಾವು ಒಂದು ಭಿನ್ನ ರಾಶಿ ಅಂತ ನಾವು ಹೇಳ್ಬೋದು. ಈ ರೀತಿ ನಾವು ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಮಕ್ಕಳ ಕೈಲಿ ಉಚ್ಚಾರಣೆ ಮಾಡಿಸೋದ್ರ ಮುಖಾಂತರ ಈ ಒಂದು ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನ ಒಂದು ಅವ್ರಿಗೆ ಪರಿಚಯಿಸಬಹುದು. ನೆಕ್ಸ್ಟ್ ಈಗ ಎರಡನೆಯ ಒಂದು ವಿಧ, ಈ ಒಂದು ಕೋಷ್ಟಕವನ್ನು ಇಟ್ಕೊಂಡು ನಾವು ಇನ್ನೊಂದು ಒಂದು ರೀತಿಯ ಒಂದು ಚಟುವಟಿಕೆಯನ್ನ ಮಾಡಬಹುದು. ಏನು ಅಂತಂದ್ರೆ ಪೂರ್ಣಾಂಕಗಳಿಗೆ ಒಂದು ಕೆಂಪು ಬಣ್ಣವನ್ನು ಹಚ್ಚಿಸುವಂಥದ್ದು. ಪೂರ್ಣಾಂಕಗಳಿಗೆ ಕೆಂಪು ಬಣ್ಣವನ್ನ ಹಚ್ಚಿಸಿ ಆ ಒಂದು ಮಕ್ಕಳ ಕೈಲಿ ಈ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಮಲೇಶ್, ಈಗ ಒಂದು ಪೂರ್ಣಾಂಕಗಳಿಗೆ ಕೆಂಪು ಬಣ್ಣವನ್ನು ಹಚ್ಚಿ ತೋರಿಸ್ತೀರಾ? ಖಂಡಿತವಾಗ್ಲೂ ಸರ್, ಈಗ ನಾನು ಪೂರ್ಣಾಂಕಗಳಿಗೆ ಕೆಂಪು ಬಣ್ಣ ಹಚ್ಚಿದೀನಿ, ನೋಡಿ ಸರ್. ಹಾ, ಎಸ್, ಕರೆಕ್ಟ್ ಆಗಿ ಹಚ್ಚಿದ್ದೀರಾ. ಅಂದ್ರೆ ಪೂರ್ಣಾಂಕಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ ಕೂಡ ಮಲೇಶ್ ಅವರು ಈ ಒಂದು ಕೆಂಪು ಬಣ್ಣವನ್ನ ಹಚ್ಚಿಸಿದ್ದಾರೆ. ಶಿಕ್ಷಕ ಮಿತ್ರರೇ, ನೀವು ಕೂಡ ಈ ಒಂದು ಪುಸ್ತಕವನ್ನು ಇಟ್ಕೊಂಡು ಈ ಒಂದು ಮಕ್ಕಳ ಕೈಲಿ ಆ ಒಂದು ಪೂರ್ಣಾಂಕಗಳು ಯಾವ್ಯಾವ ಇದಾವೋ ಅವುಗಳಿಗೆ ಕೆಂಪು ಬಣ್ಣವನ್ನ ಹಚ್ಚಿಸೋದ್ರ ಮುಖಾಂತರ ಈ ಒಂದು ಚಟುವಟಿಕೆಯನ್ನ ಮಾಡಬಹುದು. ಇಲ್ಲಿ ಕಾಣ್ತಾ ಇದೆ ಎಲ್ಲ ಒಂದು ಚಟುವಟಿಕೆ, ಏನು ಕೆಂಪು ಬಣ್ಣ ಹಚ್ಚಿರುವಂತ ಎಲ್ಲ ಸಂಖ್ಯೆಗಳು ಕೂಡ ಪೂರ್ಣಾಂಕಗಳು ಆಗಿದೆ. ಮಲೇಶ್, ಅದೇ ರೀತಿ ಈಗ ಭಿನ್ನ ರಾಶಿಗಳಿಗೆ ಹಸಿರು ಬಣ್ಣವನ್ನು ಹಚ್ಚಿ ತೋರಿಸ್ತೀರಾ? ಖಂಡಿತ ಸರ್, ಇದೇ ಕೋಷ್ಟಕದಲ್ಲಿ ನಾನು ಭಿನ್ನ ರಾಶಿಗಳನ್ನ ಹುಡುಕಿ ಅದಕ್ಕೆಲ್ಲ ಹಸಿರು ಬಣ್ಣ ಹಚ್ಚತಾ ಇದೀನಿ. ನೋಡಿ ಸರ್, ಹಸಿರು ಬಣ್ಣ ಹಚ್ಚಿದೀನಿ ಭಿನ್ನ ರಾಶಿಗಳಿಗೆ. ಎಸ್, ಸರಿಯಾಗಿ ಮಾಡಿದಿರಾ. ಆ ಒಂದು ಭಿನ್ನ ರಾಶಿ ಸಂಖ್ಯೆಗಳು ಏನೇನಿದಾವೋ ಆ ಒಂದು ಭಿನ್ನ ರಾಶಿ ಸಂಖ್ಯೆಗಳಿಗೆ ಮಲೇಶ್ ಅವರು ಒಂದು ಹಸಿರು ಬಣ್ಣವನ್ನ ಹಚ್ಚಿದ್ದಾರೆ. ಅದೇ ರೀತಿ ಮಕ್ಕಳು ಕೂಡ ಈ ಒಂದು ಚಟುವಟಿಕೆಯನ್ನ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಬಣ್ಣವನ್ನು ಹಚ್ಚೋ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಮಲೇಶ್, ಈಗ ಹಸಿರು ಬಣ್ಣವನ್ನು ಹಚ್ಚಿದ್ದೀರ, ಆದ್ರೆ ಕೆಲವು ಕಡೆ ಎರಡು ಬಣ್ಣನು ಇದಾವಲ್ಲ, ಅದು ಏನಕ್ಕೆ ಅಂತ ಹೇಳ್ತೀರಾ? ಖಂಡಿತ ಸರ್, ನಾನು ಒಂದು ಉದಾಹರಣೆ ತಗೋತೀನಿ. ಈಗ ನೂರು, ನಾನು ನೂರಕ್ಕೆ ಹಸಿರು ಬಣ್ಣ ಮತ್ತೆ ಕೆಂಪು ಬಣ್ಣ ಎರಡನ್ನು ಹಚ್ಚಿದ್ದೀನಿ. ನೀವು ಮೊದಲು ಕೋಷ್ಟಕ ಕೊಟ್ಟಾಗ ಪೂರ್ಣಾಂಕಗಳಿಗೆ ನೀವು ಕೆಂಪು ಬಣ್ಣ ಹಚ್ಚಿ ಅಂದ್ರಿ, ನಾನು ನೂರು ಪೂರ್ಣಾಂಕದಲ್ಲಿ ಬರುತ್ತೆ ಅಂತ ಕೆಂಪು ಬಣ್ಣನ ಹಚ್ಚಿದೆ. ಮತ್ತೆ ನೀವು ಭಿನ್ನ ರಾಶಿಗಳಿಗೆ ಹಸಿರು ಬಣ್ಣ ಹಚ್ಚಿ ಅಂದಾಗ ನನ್ಗೆ ಅನಿಸ್ತು ನೂರನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು. ಈಗ 100/1 ಅಂತ ಬರೀಬಹುದು, ಅದ್ರಲ್ಲೇನು ಬದಲಾವಣೆ ಆಗಲ್ಲ. ಹಾಗಾಗಿ ಕೆಲವು ಸಂಖ್ಯೆಗಳು ಎರಡೂ ಸಂಖ್ಯೆಗಳಿಗೆ ಸೇರುತ್ತೆ, ಹಾಗಾಗಿ ಎರಡೂ ಬಣ್ಣಗಳನ್ನ ಹಚ್ಚಿದ್ದೀನಿ. ಹಾ ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಅಂದ್ರೆ ಇಲ್ಲಿ ಏನು ಪೂರ್ಣಾಂಕಗಳನ್ನ ನಾವು ಮುಂಚೆ ಕೆಂಪು ಬಣ್ಣ ಹಚ್ಚಿದ್ವಿ, ಅವು ಭಾಗಲಬ್ಧ ಸಂಖ್ಯೆ, ಏನೋ ಭಿನ್ನ ರಾಶಿಯ ಆಗ್ಲೂ ಕೂಡ ನಾವು ಅವನ್ನ ವ್ಯಕ್ತಪಡಿಸ್ಬೋದು. ಅವ್ರು ಹೇಳ್ದಾಗೆ ಏನು ನೂರು ಅಂತಿದೆ, ನೂರನ್ನ ನಾವು ಭಿನ್ನ ರಾಶಿ ರೂಪದಲ್ಲೂ ಕೂಡ ಬರೀಬಹುದು. 100/1, 100/1 ಅನ್ನ ಬರೆದ್ರೆ ಅದು ಭಿನ್ನ ರಾಶಿ ಸಂಖ್ಯೆ ಆಗುತ್ತೆ. ಮತ್ತೆ ಶಿಕ್ಷಕ ಮಿತ್ರರೇ, ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣವನ್ನು ಬಿಟ್ಟು ಮಿಕ್ಕ ಒಂದು ಸಂಖ್ಯೆಗಳು ಕೂಡ ಖಾಲಿ ಉಳ್ಕೊಂಡಿದೆ. ಅದನ್ನೆಲ್ಲರೂ ಕೂಡ ನೀವು ಗಮನಿಸ್ಬೋದು. ಉದಾಹರಣೆಗೆ -2ನೇ ಒಂದು, ಅಲ್ಲಿ ಕೆಂಪು ಬಣ್ಣನು ಹಚ್ಚಿಲ್ಲ, ಹಸಿರು ಬಣ್ಣವನ್ನು ಕೂಡ ಹಚ್ಚಿಲ್ಲ. ಅದೇ ರೀತಿ -4ನೇ ಒಂದು, -7ನೇ ಒಂದು ಮತ್ತು -9ನೇ 81, ಈ ರೀತಿ ನೀವು ಆ ಒಂದು ಸಂಖ್ಯೆಗಳನ್ನ ಗಮನಿಸ್ತಾ ಇದ್ದೀರಾ. ಈ ಒಂದು ಸಂಖ್ಯೆಗಳು ಯಾವ ರೀತಿಯ ಸಂಖ್ಯೆಗಳು ಅಂತ ನಾವು ಮಕ್ಕಳಿಗೆ ಪ್ರಶ್ನೆ ಮಾಡ್ಬೋದು. ಯಾವ ರೀತಿಯ ಸಂಖ್ಯೆಗಳು ಅಂತ ನಾವು ಮಕ್ಕಳಿಗೆ ಪ್ರಶ್ನೆ ಮಾಡಿದಾಗ ಅವು ಆಲ್ರೆಡಿ ನಾವು ಪರಿಕಲ್ಪನೆಗಳನ್ನ ಪರಿಚಯ ಮಾಡಿರ್ತೀವಿ. ಪೂರ್ಣಾಂಕಗಳು ಅಂದ್ರೇನು, ಭಿನ್ನರಾಶಿಗಳು ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, ಎಲ್ಲವನ್ನು ಪರಿಚಯ ಮಾಡಿರೋದು ಆದ್ಮೇಲೆ ನಾವು ಈ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳೋದ್ರಿಂದ ಈ ಒಂದು ಸಂಖ್ಯೆಗಳು ಖಾಲಿ ಇದೆಯಲ್ಲ ಏಕೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿದಾಗ ಆ ಮಕ್ಕಳು ಏನ್ ಮಾಡ್ತವೆ, ಸರ್ ಇದು ಪೂರ್ಣಾಂಕನು ಅಲ್ಲ ಮತ್ತೆ ಭಿನ್ನರಾಶಿನೂ ಅಲ್ಲ, ಇವು ಏನು ಭಾಗಲಬ್ಧ ಸಂಖ್ಯೆಗಳು ಸರ್ ಅಂತ ಹೇಳ್ತಾ ಹೋಗ್ತವೆ. ಇನ್ನೊಂದು ವಿಷಯ ಗಮನಿಸಬೇಕಾದಂತ ಒಂದು ವಿಷಯ ಏನಂತ ಶಿಕ್ಷಕ ಮಿತ್ರನೇ, ಇಲ್ಲಿ ಕಾಣುವಂತ 25 ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿರ್ತವೆ. ಶಿಕ್ಷಕರೇ, ಈ ಒಂದು ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು, ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ನಾವು ಬರಿತಾ ಹೋಗ್ಬೋದು. ಈಗ 28ನೇ ಒಂದು ಭಿನ್ನ ರಾಶಿನೂ ಕೂಡ ಆಗುತ್ತೆ, ಅದು ಭಾಗಲಬ್ಧ ಸಂಖ್ಯೆನೂ ಕೂಡ ಆಗುತ್ತೆ. ಅದೇ ರೀತಿ ಈ ಒಂದು -51 ಏನೋ ಒಂದು ಪೂರ್ಣಾಂಕ ಅಂತವನ್ನ ಗುರುತಿಸಿದೀವಿ, ಅದನ್ನ ನಾವು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲೂ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಕೂಡ ನಾವು ವ್ಯಕ್ತಪಡಿಸಬಹುದು. -51/1 ಅಂತ ವ್ಯಕ್ತಪಡಿಸೋದು ಪಿ ಬೈ ಕ್ಯೂ ರೂಪದಲ್ಲಿ ಬರುತ್ತೆ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲೂ ಕೂಡ ನಾವು ಇದನ್ನ ವ್ಯಕ್ತಪಡಿಸಬಹುದು. ಆದ್ರಿಂದ ಈ ಒಂದು ಸಂಖ್ಯಾ ಕೋಷ್ಟಕದಲ್ಲಿ ಏನು ಕಾಣ್ತಾ ಇದೀವಿ ಆ ಎಲ್ಲಾ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿರ್ತದೆ. ಮತ್ತೆ ಇನ್ನೊಂದು ವಿಷಯ ಏನಂತ ಗಮನಿಸಬಹುದು ಅಂದ್ರೆ ಶಿಕ್ಷಕ ಮಿತ್ರರಲ್ಲಿ, ನಾವು ಈ ಒಂದು ಚಟುವಟಿಕೆ ಆದ ನಂತರ ಒಂದು ಮೌಲ್ಯಮಾಪನವನ್ನು ಕೂಡ ಮಾಡಬಹುದು. ಏನು ಅಂತಂದ್ರೆ, ಇಲ್ಲಿ ಈ ಒಂದು ಚಟುವಟಿಕೆ ಆದ ನಂತರ ಮಕ್ಕಳಿಗೆ ಪೂರ್ಣಾಂಕಗಳು ಅಂತಂದ್ರೇನು, ಭಿನ್ನರಾಶಿಗಳು ಅಂತಂದ್ರೇನು, ಮತ್ತು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೇನು ಅಂತ ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಆ ಮಕ್ಕಳು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅಂದ್ರೆ ಪೂರ್ಣ ಸಂಖ್ಯೆಗಳು ಋಣ ಸಂಖ್ಯೆಗಳೊಂದಿಗೆ ಸೇರ್ಕೊಂಡು ಪೂರ್ಣಾಂಕಗಳಾಗ್ತದೆ, ಮತ್ತೆ ಪಿ ಬೈ ಕ್ಯೂ ರೂಪದ ಸಂಖ್ಯೆಗಳನ್ನ ಭಿನ್ನರಾಶಿಗಳು ಅಂತ ಹೇಳ್ತೀವಿ, ಮತ್ತೆ ಪಿ ಬೈ ಕ್ಯೂ ರೂಪದಲ್ಲಿ
ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆ ಮತ್ತು ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಆದಾಗ ಅದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಸರ್ ಅಂತ ಆ ಮಕ್ಕಳು ಹೇಳ್ತವೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಒಂದು ಚಟುವಟಿಕೆಯ ನಂತರ ಒಂದು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಅನ್ನು ಕೂಡ ಒಂದು ಕೊಡಬಹುದು. ಏನು ಅಂತಂದ್ರೆ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು, ಭಿನ್ನರಾಶಿಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಂತಹ ಪ್ರತಿಯೊಂದನ್ನು ಕೂಡ ಪ್ರತಿನಿಧಿಸುವಂತಹ ಒಂದು ಚಿತ್ರವನ್ನ ರಚಿಸಿ ಅದು ಚಿತ್ರವನ್ನು ಬರ್ಕೊಂಡು ಬನ್ನಿ ಅಂತ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಆ ಒಂದು ಚಿತ್ರವನ್ನ ಬರ್ಕೊಂಡು ಬರ್ತವೆ. ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಈ ಒಂದು ಭಾಗಲಬ್ಧ ಸಂಖ್ಯಾಗಣ ಏನಿದೆ, ಈ ಒಂದು ಹೊಸ ಸಂಖ್ಯಾಗಣ, ಆ ಒಂದು ಹೊಸ ಸಂಖ್ಯಾಗಣ ಈ ಒಂದು ಎಲ್ಲಾ ರೀತಿಯ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಒಂದು ಗಣ ಆಗಿದೆ ಶಿಕ್ಷಕ ಮಿತ್ರರೇ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಿನ್ನ ರಾಶಿಗಳು ಇವೆಲ್ಲನೂ ಒಳಗೊಂಡಂತಹ ಒಂದು ದೊಡ್ಡ ಸಂಖ್ಯಾಗಣವಾಗಿ ಇದನ್ನ ನಾವು ಮಕ್ಕಳಿಗೆ ಪರಿಚಯಿಸಬೇಕಾಗುತ್ತೆ. ನಂತರ ಈಗ ಎರಡನೇ ಚಟುವಟಿಕೆಯನ್ನ ನೋಡೋಣ. ಈ ಒಂದು ಚಟುವಟಿಕೆಯನ್ನ ನಾವು ಮಕ್ಕಳಿಗೆ ಪರಿಚಯಿಸಬೇಕಾದ್ರೆ ಒಂದು ಎರಡು ವಸ್ತುಗಳು ಬೇಕಾಗುತ್ತೆ. ಏನಂದ್ರೆ ನೋಟ್ ಪುಸ್ತಕ, ಒಂದು ಪೆನ್ನು ಮತ್ತೆ ಒಂದು ತಾಳು. ಈ ಒಂದು ಮೂರು ವಸ್ತುಗಳನ್ನ ನಾವು ಇಟ್ಕೊಂಡು ಈ ಒಂದು ಚಟುವಟಿಕೆಯನ್ನು ನಾವು ಹಮ್ಮಿಕೋಬೇಕಾಗತ್ತೆ. ಆಮೇಲೆ ನೀವು ಕೂಡ ಈ ಒಂದು ವಸ್ತುಗಳನ್ನ ಇಟ್ಕೊಂಡಿದ್ದೀರಲ್ಲ? ರೆಡಿ ಇದೆ ಸರ್. ಓಕೆ, ಈಗ ಒಂದು ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ಬರ್ಕೊಳ್ಳಿ ಮಲೇಶ್. ಏಳನೇ ಎರಡು ಅಂತ ಬರ್ಕೊಂಡಿದ್ದೀನಿ. ಹೌದ್ರಾ? ಓಕೆ, ಏಳನೇ ಎರಡು ಅಂತ ಬರ್ಕೊಂಡಿದ್ದೀರಾ. ಈಗ ಒಂದ್ ಕೆಲಸ ಮಾಡಿ, ಒಂದು ದಾಳವನ್ನ ಉರುಳಿಸಿ. ದಾಳವನ್ನ ಉರುಳಿಸಿದೆ, ಮೂರು ಸಿಕ್ಕಿದೆ ಸರ್ ನನಗೆ. ಹಾ, ಎಸ್. ಈಗ ಆ ಮೂರನ್ನ ಏನ್ ಮಾಡಿ, ಆ ಒಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಾಕಾರವನ್ನ ಮಾಡಿ. ಹೌದು, ಗುಣಾಕಾರ ಮಾಡಿದೆ. ಏಳನೇ ಆರು ಅಂತ ಹೊಸ ಭಾಗಲಬ್ಧ ಸಂಖ್ಯೆ ನನಗೆ ಸಿಕ್ತು ಈಗ. ಹಾ, ಹೌದಲ್ಲ, ಆ ಹೊಸ ಭಾಗಲಬ್ಧ ಸಂಖ್ಯೆ ಏನಿದೆ ಅದು ಹಾಗೆ ಇರ್ಲಿ. ಈಗ ಏನ್ ಮಾಡಿ, ಮತ್ತೊಂದು ಸರಿ ದಾಳವನ್ನ ಉರುಳಿಸಿ. ಎರಡನೇ ಬಾರಿ ದಾಳ ಉರುಳಿಸಿದೆ, ಎರಡು ಸಿಕ್ಕಿದೆ ನಂಬರ್ ನನಗೆ. ಹೌದಾ? ಓಕೆ, ಮತ್ತೆ ಗುಣಾಕಾರವನ್ನ ಮಾಡಿ ಅದನ್ನ ಹೊಸ ಭಾಗಲಬ್ಧ ಸಂಖ್ಯೆಯಿಂದ. ಹೌದು ಸರ್, ಮತ್ತೆ ಗುಣಾಕಾರ ಮಾಡಿದೆ. ಏಳನೇ ಹನ್ನೆರಡು ಅನ್ನುವಂತ ಹೊಸ ಭಾಗಲಬ್ಧ ಸಂಖ್ಯೆ ನಿಮಗೆ ಸಿಕ್ಕಿದೆ. ಓಕೆ, ಮತ್ತೆ ಇನ್ನೊಂದು ಸಾರಿ ಮೂರನೇ ಬಾರಿ ಒಂದು ದಾಳವನ್ನ ಉರುಳಿಸಿ. ಖಂಡಿತವಾಗ್ಲೂ ಸರ್, ಇವಾಗ ನನಗೆ ನಂಬರ್ ಒನ್ ಸಿಕ್ಕಿದೆ. ಓಕೆ, ಗುಣಾಕಾರ ಮಾಡಿ ಮತ್ತೆ ಎರಡನೇ ಭಾಗಲಬ್ಧ ಸಂಖ್ಯೆಯಿಂದ. ಹೌದು, ಇದು ಒಂದರಿಂದ ನಾನು ಇದನ್ನ ಎರಡನೇ ಹನ್ನೆರಡನ್ನ ಗುಣಿಸೋದ್ರಿಂದ ಅದ್ರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ, ಹಾಗಾಗಿ ಏಳನೇ ಹನ್ನೆರಡೇ ಸಿಗುತ್ತೆ ಮತ್ತೆ. ಸರಿ, ಓಕೆ. ಈಗ ನಿಮ್ಮಲ್ಲಿ ಒಂದು ಮೂರು ಭಾಗಲಬ್ಧ ಸಂಖ್ಯೆಗಳಿದೆ, ಇದರಲ್ಲಿ ಚಿಕ್ಕ ಭಾಗಲಬ್ಧ ಸಂಖ್ಯೆ ಯಾವ್ದು ಅಂತ ಹೇಳ್ತೀರಾ? ನಾ ಮೊಟ್ಟ ಮೊದಲನೇ ತಗೊಂಡೆ ಅಲ್ಲ, ಏಳನೇ ಎರಡು ಅದೇ ಅತಿ ಚಿಕ್ಕ ಭಾಗಲಬ್ಧ ಸಂಖ್ಯೆ. ಹೌದು, ನೀವು ಮೊದಲು ತೆಗೆದುಕೊಂಡಂತಹ ಒಂದು ಸಂಖ್ಯೆ ಚಿಕ್ಕ ಭಾಗಲಬ್ಧ ಸಂಖ್ಯೆ. ಹಾಗೆ ದೊಡ್ಡ ಭಾಗಲಬ್ಧ ಸಂಖ್ಯೆ ಯಾವುದು? ಏಳನೇ ಹನ್ನೆರಡು. ಎಸ್, ಏಳನೇ ಹನ್ನೆರಡು. ನೋಡಿ ಶಿಕ್ಷಕ ಮಿತ್ರರೇ, ಈ ರೀತಿ ನಾವು ಈ ಒಂದು ಎರಡನೇ ಚಟುವಟಿಕೆಯಲ್ಲಿ ನಾವು ಮಕ್ಕಳಿಗೆ ಆ ಒಂದು ದಾಳವನ್ನು ಉಳಿಸಿ ಆ ಒಂದು ಬರುವಂತ ಸಂಖ್ಯೆಯಿಂದ ಅವರು ಬರೆದುಕೊಂಡಿರುವಂತಹ ಒಂದು ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ಗುಣಾಕಾರ ಮಾಡೋದ್ರ ಮೂಲಕ ಹೊಸ ಭಾಗಲಬ್ಧ ಸಂಖ್ಯೆಗಳನ್ನ ಪಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ನಾವು ಮಕ್ಕಳಿಗೆ ವೈಯಕ್ತಿಕವಾಗಿ ಒಂದು ಆಟವನ್ನು ಆಡಿಸ್ಬೇಕಾಗತ್ತೆ. ಮತ್ತೆ ಈ ಒಂದು ದಾಳವನ್ನು ಉಳಿಸುವಂತ ಪ್ರಕ್ರಿಯೆಯನ್ನ ಐದು ಹಂತ ಅಥವಾ ಆರು ಹಂತಗಳವರೆಗೆ ನಾವು ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಬಹುದು. ಆ ಒಬ್ಬರದಾದ ನಂತರ ಇನ್ನೊಬ್ಬರದು, ಈ ರೀತಿನೇ ನಾವು ಮುಂದುವರಿಸ್ತಾ ಹೋಗ್ಬೋದು. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ನಾವು ಗುಣಾಕಾರವನ್ನೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನಾವು ಗುಣಾಕಾರವನ್ನ ಜೊತೆಗೆ ಭಾಗಾಕಾರವನ್ನು ಕೂಡ ಮಾಡಬಹುದು, ಅಥವಾ ಸಂಕಲನ ಮಾಡಬಹುದು, ಅಥವಾ ಏನು ವ್ಯವಕಲನ ಕೂಡ ಮಾಡಬಹುದು. ಈ ರೀತಿ ಈ ಮೂಲ ಕ್ರಿಯೆಗಳ ಒಳಗೊಂಡಂತಹ ಒಂದು ಆಟವನ್ನ ಮಕ್ಕಳಿಗೆ ಆಡಿಸ್ಬೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ಚಟುವಟಿಕೆಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಕೆ ಮಾಡೋದನ್ನ ಕಲಿಸ್ಬೋದು. ಅಂದ್ರೆ ಚಿಕ್ಕ ಭಾಗಲಬ್ಧ ಸಂಖ್ಯೆ ಯಾವುದು ಮತ್ತು ದೊಡ್ಡ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಚಟುವಟಿಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಮೂರನೆಯ ಚಟುವಟಿಕೆಯನ್ನ ನಾವು ಗಮನಿಸೋಣ. ಎಲ್ಲರೂ ಕೂಡ ತಮ್ಮ ಪರದೆಯ ಮೇಲೆ ಚಟುವಟಿಕೆ ಮೂರನ್ನ ನಾವು ಕಾಣ್ತಾ ಇದ್ದೀರಾ. ಚಟುವಟಿಕೆ ಎರಡರ ರೀತಿನೇ ನಾವು ಕೂಡ ಇಲ್ಲಿ ಒಂದು ನೋಟ್ ಪುಸ್ತಕ ಮತ್ತೆ ಒಂದು ದಾಳ ಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂತಂದ್ರೆ, ಅಲ್ಲಿ ವೈಯಕ್ತಿಕವಾಗಿ ಆಟವನ್ನು ಆಡಿಸಿರ್ತೀವಿ, ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಒಂದು ತರಗತಿಯನ್ನ ಎರಡು ತಂಡಗಳಾಗಿ ವಿಭಾಗ ಮಾಡ್ಬೇಕಾಗತ್ತೆ. ಮೊದಲನೇ ತಂಡವನ್ನ ನಾವು ಎ ಅಂತ ಹೆಸರು ಕೊಡೋಣ, ಇನ್ನೊಂದು ತಂಡವನ್ನ ಬಿ ತಂಡ ಅಂತ ಹೆಸರು ಕೊಡೋಣ. ಈಗ ಇಲ್ಲಿ ನಾವು ಆರಂಭಿಕ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ನಾವೇ ಕೊಡೋಣ. ಈಗ ಎ ತಂಡಕ್ಕೆ ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ನಾಲ್ಕನೇ ಐದು, ಬಿ ತಂಡಕ್ಕೆ ಭಾಗಲಬ್ಧ ಸಂಖ್ಯೆಯನ್ನ ಮೂರನೇ ಎರಡು ಅಂತ ನಾವು ಈಗ ಕೊಟ್ಟಿದ್ದೀವಿ. ಈಗ ಎ ತಂಡದಿಂದ ಪ್ರತಿಯೊಬ್ಬ ಸದಸ್ಯರು ಕೂಡ ದಾಳವನ್ನು ಉರುಳಿಸಿ ಈ ಒಂದು ಆಟವನ್ನ ಶುರು ಮಾಡ್ತಾರೆ. ಇಲ್ಲಿ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಎರಡನೇ ಚಟುವಟಿಕೆಗಳಿಗೂ ಮತ್ತು ಮೂರನೇ ಚಟುವಟಿಕೆಗಿರುವಂತ ವ್ಯತ್ಯಾಸ ಏನು ಅಂತಂದ್ರೆ, ನಾಲ್ಕರಿ ಇಲ್ಲಿ ದಾಳವನ್ನು ಉರುಳಿಸಿದಾಗ ಸಿಗುವಂತಹ ಸಂಖ್ಯೆ ನಾಲ್ಕಕ್ಕಿಂತ ಚಿಕ್ಕದಾಗಿದ್ದರೆ,
ಅಂದ್ರೆ ಒಂದು ಎರಡು ಅಥವಾ ಮೂರು ಆಗಿದ್ದರೆ ಆ ಒಂದು ಆರಂಭಿಕ ಭಾಗವತ ಸಂಖ್ಯೆಯನ್ನ ಆ ಒಂದು ಋಣ ಸಂಖ್ಯೆಯಿಂದ ಗುಣಿಸಿ ಅಂತ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ಮೈನಸ್ ಒಂದು ಅಥವಾ ಮೈನಸ್ ಎರಡು ಅಥವಾ ಮೈನಸ್ ಮೂರರಿಂದ ಗುಣಿಸಿ. ಅಕಸ್ಮಾತ್ ಆ ದಾಳದಿಂದ ದೊರೆತಂತ ಸಂಖ್ಯೆ ಮೂರಕ್ಕಿಂತ ದೊಡ್ಡದಾಗಿದ್ದರೆ ಆ ಒಂದು ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ನಾಲ್ಕು ಅಥವಾ ಐದು ಅಥವಾ ಆರರಿಂದ ಭಾಗಿಸಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ನಂತರ ಎ ತಂಡದ ಎಲ್ಲಾ ಸದಸ್ಯರು ಮಾಡಿದ ನಂತರ ಎ ತಂಡವು ಪಡೆದುಕೊಂಡಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬಿ ತಂಡದವರು ಪರಿಶೀಲನೆ ಮಾಡ್ತಾರೆ. ಆ ನಂತರ ಬಿ ತಂಡದವರು ಶುರು ಮಾಡ್ತಾರೆ, ಆಟವನ್ನ ಶುರು ಮಾಡ್ತಾರೆ. ಆ ಬಿ ತಂಡದಲ್ಲಿ ಎಲ್ಲಾ ಸದಸ್ಯರು ಕೂಡ ಆ ದಾಳವನ್ನು ಉರುಳಿಸಿ ಸಂಖ್ಯೆಯನ್ನು ಬರ್ಕೊಂಡು ಗುಣಾಕಾರ ಅಥವಾ ಭಾಗಾಕಾರ ಮಾಡ್ತಾ ಹೋಗ್ತಾರೆ. ಆ ನಂತರ ಈ ಒಂದು ಎ ತಂಡದವರು ಆ ಉತ್ತರಗಳನ್ನ ಪರಿಶೀಲನೆ ಮಾಡ್ತಾರೆ. ಆ ಮಕ್ಕಳಿಗೆ ಈ ಒಂದು ಚಟುವಟಿಕೆಯಲ್ಲಿ ಯಾವ ರೀತಿಯ ಒಂದು ಕೋಷ್ಟಕ ಕೊಡಬೇಕು ಅಂತಂದ್ರೆ ಇದು ಪರದೆ ಮೇಲೆ ನೀವು ಕಾಣ್ತಾ ಇದ್ರ ಶಿಕ್ಷಕ ಮಿತ್ರರೇ, ಆ ಒಂದು ಪರದೆ ಮೇಲೆ ಇರುವಂತಹ ಒಂದು ಕೋಷ್ಟಕವನ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ ಪ್ರತಿ ತಂಡಕ್ಕೂ. ಅಂದ್ರೆ ಆರಂಭಿಕ ಭಾಗಲಬ್ಧ ಸಂಖ್ಯೆ, ಒಂದನೇ ಸುತ್ತಿನಲ್ಲಿ ದಾಳದಿಂದ ದೊರೆತಂತ ಸಂಖ್ಯೆ, ಆ ನಂತರ ಆ ಗುಣಾಕಾರ ಅಥವಾ ಭಾಗಾಕಾರ ಮಾಡಿದ ನಂತರ ಸಿಕ್ಕಂತಹ ಹೊಸ ಭಾಗಲಬ್ಧ ಸಂಖ್ಯೆ ಯಾವುದು ಅದನ್ನ ಬರ್ಕೊಳ್ತಾರೆ. ಈ ರೀತಿ ಒಟ್ಟು ಐದು ಹಂತಗಳವರೆಗೆ ಈ ಒಂದು ಚಟುವಟಿಕೆ ನಾವು ಮುಂದುವರಿಸಿ ಈ ಒಂದು ಆಟವನ್ನ ನಾವು ಮಾಡಬಹುದು ಶಿಕ್ಷಕ ಮಿತ್ರರೇ. ನಂತರ ಶಿಕ್ಷಕ ಮಿತ್ರ ಈಗ ನಿಮ್ಮ ಪರದೆ ಮೇಲೆ ಕೆಲವು ಕುತೂಹಲ ಮೂಡಿಸುವ ಪ್ರಶ್ನೆಗಳು ಕಾಣುತ್ತೆ, ಅದಕ್ಕೆ ನೀವು ಚಾಟ್ ಬಾಕ್ಸ್ ನಲ್ಲಿ ಉತ್ತರ ಕೊಡಬೇಕಾಗಿ ವಿನಂತಿ. ಮೊದಲನೇ ಒಂದು ಪ್ರಶ್ನೆ ಕಾಣ್ತಾ ಇದೆ, ನೀವು ಪೂರ್ಣ ಸಂಖ್ಯೆಗಳನ್ನು ಭಿನ್ನ ರಾಶಿಗಳ ರೂಪದಲ್ಲಿ ಬರೆಯಬಹುದೇ? ಶಿಕ್ಷಕ ಮಿತ್ರರು ಇದಕ್ಕೆ ಚಾಟ್ ಬಾಕ್ಸ್ ನಲ್ಲಿ ಉತ್ತರವನ್ನ ಕೊಡಬೇಕಾಗಿ ವಿನಂತಿ. ಈಗ ಎರಡನೇ ಒಂದು ಪ್ರಶ್ನೆಯನ್ನ ನೋಡೋಣ ಶಿಕ್ಷಕ ಮಿತ್ರರೇ. ಎರಡನೇ ಪ್ರಶ್ನೆ ಈ ರೀತಿ ಇದೆ, ಎಲ್ಲಾ ಭಿನ್ನ ರಾಶಿಗಳು ಭಾಗಲಬ್ಧ ಸಂಖ್ಯೆಗಳೇ? ಎರಡನೇ ಪ್ರಶ್ನೆ, ಎಲ್ಲಾ ಭಿನ್ನ ರಾಶಿಗಳು ಭಾಗಲಬ್ಧ ಸಂಖ್ಯೆಗಳೇ? ಈ ಒಂದು ಪ್ರಶ್ನೆಗೆ ತಾವು ಚಾಟ್ ಬಾಕ್ಸ್ ನಲ್ಲಿ ಉತ್ತರ ಕೊಡಬೇಕು ಶಿಕ್ಷಕ ಮಿತ್ರರೇ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು, ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ನಿಮ್ಮ ಕಾಲಾವಕಾಶ ಮುಗಿದಿದೆ ಶಿಕ್ಷಕ ಮಿತ್ರರೇ. ಈಗ ನಾವು ಸಮೀಕ್ಷಾ ಪ್ರಶ್ನೆಗೆಯನ್ನು ನೋಡೋಣ. ಈಗ ನಿಮ್ಮ ಪರದೆ ಮೇಲೆ ಒಂದು ಪೋಲಿಂಗ್ ಕ್ವಶನ್ ಕಾಣ್ತಾ ಇದೆ, ನೀವು ಎಲ್ಲಾ ಪೂರ್ಣಾಂಕಗಳನ್ನ ಭಿನ್ನ ರಾಶಿಗಳ ರೂಪದಲ್ಲಿ ಬರೆಯಬಹುದೇ? ಶಿಕ್ಷಕ ಮಿತ್ರರೇ, ಇದಕ್ಕೆ ನೀವು ಹೌದು ಅಥವಾ ಇಲ್ಲ ಅನ್ನೋದನ್ನ ನೀವು ಆ ಒಂದು ಸ್ಕ್ರೀನ್ ಮೇಲೆ ಟಚ್ ಮಾಡೋದ್ರ ಮುಖಾಂತರ ಮಲೇಶ್ ನಿಮ್ ಪ್ರಕಾರ ಏನಿರ್ಬೋದು ಉತ್ತರ? ನಾವು ಎಲ್ಲಾ ಪೂರ್ಣಾಂಕಗಳನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಕ್ ಆಗೋದಿಲ್ಲ ಸರ್. ಯಾಕಂದ್ರೆ ಪೂರ್ಣಾಂಕಗಳಲ್ಲಿ ಧನ ಮತ್ತೆ ಋಣ ಪೂರ್ಣಾಂಕ ಅಂತ ಎರಡು ವಿಧಗಳನ್ನ ನೋಡ್ತೀವಿ. ಆದ್ರೆ ಭಿನ್ನ ರಾಶಿನಲ್ಲಿ ನಾವು ಎಲ್ಲೂ ಋಣ ಭಿನ್ನ ರಾಶಿ ಅನ್ನೋದನ್ನ ನೋಡೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲ ಅಂತ. ಹೌದು ಮಲೇಶ್, ನೀವು ಹೇಳಿದ ಉತ್ತರ ಸರಿಯಾಗಿದೆ. ಅಂದ್ರೆ ಪೂರ್ಣಾಂಕಗಳಲ್ಲಿ ನಾವು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಎರಡನ್ನು ಕೂಡ ನಾವು ಬರೀತೀವಿ. ಆದ್ರೆ ಭಿನ್ನ ರಾಶಿಗಳನ್ನ ಬರಿಬೇಕಾದ್ರೆ ನಾವು ಕೇವಲ ಧನ ಪೂರ್ಣಾಂಕಗಳನ್ನ ಮಾತ್ರ ಬಳಸ್ಕೊಳ್ತೀವಿ, ಋಣ ಪೂರ್ಣಾಂಕಗಳನ್ನ ಬಳಸ್ಕೊಳ್ಳೋದಿಲ್ಲ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಇಲ್ಲ ಅಂತ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಪೋಲಿಂಗ್ ಕ್ವಶನ್ ಅನ್ನ ನೋಡೋಣ. ಶಿಕ್ಷಕ ಮಿತ್ರರೇ, ಎರಡನೇ ಪೋಲಿಂಗ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳೇ? ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ. ಮಲೇಶ್ ಏನಿರ್ಬೋದು ಉತ್ತರ ಇದಕ್ಕೆ? ನಾವು ಪೂರ್ಣಾಂಕಗಳಿಗೆ ಹೇಳ್ದಂಗೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳಾಗೋದಿಲ್ಲ. ಭಾಗಲಬ್ಧ ಸಂಖ್ಯೆಗಳಲ್ಲೂ ಕೂಡ ನಾವು ಋಣ ಮತ್ತೆ ಧನ ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ತೀವಿ, ಆದ್ರೆ ಭಿನ್ನ ರಾಶಿಗಳಲ್ಲಿ ಬಂದಾಗ ಋಣ ಭಿನ್ನ ರಾಶಿಗಳನ್ನ ನಾವು ನೋಡೋದಿಲ್ಲ. ಹಾಗಾಗಿ ನನ್ನ ಉತ್ತರ ಇದಕ್ಕೂ ಕೂಡ ಇಲ್ಲ ಅಂತ. ಹೌದು ಮಲೇಶ್ ಅವರು ಹೇಳ್ದ ಹಾಗೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಋಣ ಭಾಗಲಬ್ಧ ಸಂಖ್ಯೆನೂ ಬರಿತೀವಿ ಮತ್ತೆ ಧನ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ನಾವು ಬರಿತೀವಿ. ಆದ್ರೆ ಭಿನ್ನ ರಾಶಿಗಳು ಬರಿಬೇಕಾದ್ರೆ ನಾವು ಕೇವಲ ಧನ ಪೂರ್ಣಾಂಕಗಳನ್ನು ಬಳಸ್ಕೊಂಡು ಬರೆಯೋದ್ರಿಂದ ಈ ಒಂದು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳು ಆಗೋದಿಲ್ಲ. ಆದ್ರಿಂದ ಇದಕ್ಕೆ ಉತ್ತರ ಇಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಒಂದು ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಒಂದು ಪರಿಕಲ್ಪನೆಯನ್ನ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ಅದನ್ನ ಅನ್ವಯ ಮಾಡ್ಕೋಬಹುದು ಅನ್ನೋದನ್ನ ಬಿಂದು ಅವರು ತಿಳಿಸ್ಕೊಡ್ತಾರೆ. ಬಿಂದು, ಥ್ಯಾಂಕ್ ಯು ಸರ್. ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡಕ್ಕೋಸ್ಕರ ಭಾಗಲಬ್ಧ ಸಂಖ್ಯೆಗಳನ್ನ ಇಂಟ್ರೊಡ್ಯೂಸ್ ಮಾಡಕ್ಕೋಸ್ಕರ ನಾನು ಕೆಲವೊಂದು ಆಕ್ಟಿವಿಟೀಸ್ ನ ಹೇಳ್ತೀನಿ. ಇಲ್ಲಿ ಒಂದು ಪಜಲ್ ಇದೆ. ನಾವ್ ಈ ರೀತಿ ಇದೇ ರೀತಿ ಪಜಲ್ಸ್ ಕೇಳಿ ನಾವು ನಮ್ಮ ಮಕ್ಕಳಿಗೆ ಭಾಗಲಬ್ಧ ಸಂಖ್ಯೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಪಜಲ್ ಹೀಗಿದೆ. ಒಂದು ಪ್ರದೇಶದಲ್ಲಿ ಅಂತರ್ಜಲ ನೀರಿನ ಅಭಾವ ಉಂಟಾಗಿದೆ ಅಂತ ಅನ್ಕೊಳ್ಳೋಣ. ಈಗ ಆ ಪ್ರದೇಶದ ಜನ ಒಂದು 8,000 liters ನೀರು ಇಡಿಸುವಷ್ಟು ಒಂದು ಜಲಾಶಯ ಕಟ್ಟೋಕೆ ನಿರ್ಧರಿಸ್ತಾರೆ. ಸೊ ಈಗ ಅವರು ಆ 8,000 liters ಮಳೆ ನೀರು ಸಂಗ್ರಹಿಸಕ್ಕೆ ಒಂದು ಜಲಾಶಯ ಕಟ್ಟಬೇಕು ಅಂದ್ರೆ ಅದ್ರ ಆಯಾಮ ಎಷ್ಟಾಗಿರ್ಬೇಕು ಅಂತ ಕೇಳ್ಬೋದು. ಅದೇ ರೀತಿ ಇವಾಗ ಆ ಜಲಾಶಯಕ್ಕೆ ಮಳೆ ಬಂದು ನೀರು ತುಂಬಿ ಒಂದು 2-3 ಭಾಗ ನೀರು ತುಂಬಿದಾಗ ಈ ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ನಾವು ಬೇಕಾದ್ರೆ ಕೇಳ್ಬೋದು. ಅದಾದ ನಂತರ ಈ ಜಲಾಶಯದಿಂದ ನೀರನ್ನ ಹೊರತೆಗಿಬೇಕಾದ್ರೆ
ನಾವು ಒಂದು ಬಕೆಟ್ ಅನ್ನ ಯೂಸ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಈ ಬಕೆಟ್ ನ ಎತ್ತರ ಒಂದು 20 centimeter ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಬಕೆಟ್ ಇಂದ ನಾವು ನೀರ್ ಹೊರತೆಗಿಬೇಕು ಅಂತ ಅನ್ಕೊಂಡ್ರೆ ಈ ಬಕೆಟ್ ನ ಎಷ್ಟು ಕನಿಷ್ಠ ಎಷ್ಟು ಆಳಕ್ಕೆ ನಾವು ಹಾಕ್ಬೇಕಾಗತ್ತೆ. ಈ ರೀತಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಮಕ್ಕಳಿಗೆ ಒಂದು ಸಂದರ್ಭ ಕೊಟ್ಬಿಟ್ಟು ಅದರ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳಿ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಒಂದು ನಿಮ್ಗೆ ಬಲಭಾಗದಲ್ಲಿ ಒಂದು ಮಾಡೆಲ್ ಕಾಣ್ತಿದೆ. ಇದು ಕೂಡ ಸೇಮ್ ಈ ಸಿಚುಯೇಷನ್ ನೇ ತಗೊಂಡು, ಅಂದ್ರೆ ಅಂತರ್ಜಾಲದ ಮಟ್ಟ ಕುಸಿದಿದೆ ಅನ್ನೋ ಸಿಚುಯೇಷನ್ ತಗೊಂಡು ಕ್ರಿಯೇಟ್ ಮಾಡಿದೆ. ಇಲ್ಲಿ ಏನಂದ್ರೆ ನಾನು ಒಂದು ಬಾಟಲ್ ತಗೋತೀನಿ, ಬಾಟಲ್ ಅಲ್ಲಿ ಒಂದು ಸ್ಕೆಚ್ ಪೆನ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ, ಅಂದ್ರೆ ನಿರೀಕ್ಷಿತ ಅಂತರ್ಜಾಲ ಮಟ್ಟನ ನಾನು ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಮಾಡಿರೋದ್ರಿಂದ ಒಂದು ಎರಡು ಬೆರಳು ಕೆಳಗಡೆವರೆಗೂ ನೀರ್ ತುಂಬಿಸ್ತೀನಿ. ಸೊ ಅದಾದ್ಮೇಲೆ ನಾನು ಈ ಬಾಟಲ್ ಮೇಲೆ ಒಂದು ಫ್ಲಾಟ್ ಶೀಟ್ ನ ಇಡ್ತೀನಿ. ಸೊ ಈ ಸಮತಟ್ಟಾದ ಪ್ರದೇಶನ ನಾನು ನೆಲ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಅದ್ರ ಮೇಲೆ ಗಿಡ ಎಲ್ಲ ಬರೀತೀನಿ. ಸೊ ಈಗ ಮಕ್ಕಳನ್ನ ಕೇಳ್ಬೋದು ನಾವು, ಹಾಗಿದ್ರೆ ಈ ನೆಲದಿಂದ ಅಂತರ್ಜಾಲದ ಮಟ್ಟ ಎಷ್ಟಿದೆ, ಎಷ್ಟು ಆಳಕ್ಕಿದೆ ಅಂತ ನಾವು ಕೇಳ್ಬೋದು. ಹಾಗೆ ಅವ್ರಿಗೆ ಎಷ್ಟು ಮೌಲ್ಯ ಸಿಕ್ಕಿದೆ, ಅದನ್ನ ಹೇಗೆ ಪ್ರತಿನಿಧಿಸ್ಬೋದು ಅಂತ ಬೇಕಾದ್ರೆ ನಾವು ಕ್ವಶನ್ಸ್ ನ ಹಾಕಿ ಅಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಆಕ್ಟಿವಿಟಿ 3, ನಾವು ಇಲ್ಲಿವರೆಗೂ ಏನೇನೇನೇನು ಕಲ್ತ್ವಿ ಅಂದ್ರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇದನ್ನೆಲ್ಲ ಕಲ್ತು ನೆನ್ಪಿಟ್ಕೊಳಕ್ಕೆ ಈ ರೀತಿ ಒಂದು ಚಕ್ರನ ಮಾಡೆಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿಟ್ಕೋಬಹುದು. ಸೊ ಅದೇ ರೀತಿ ನಾಲ್ಕನೇ ಚಟುವಟಿಕೆಗೆ ಬಂದ್ರೆ, ನಮ್ಗೆ ತಿಳಿದಿದೆ ಮಕ್ಕಳಿಗೆ ಈ ಚಿತ್ರ ಬರೆಯೋದು, ಈ ಕಲರ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಅಂತ. ಅದಕ್ಕೆ ನಾವು ಮಕ್ಕಳನ್ನ ಸಣ್ಣ ಗುಂಪುಗಳಾಗಿ ಡಿವೈಡ್ ಮಾಡಿ ಅವ್ರಿಗೆ ಸ್ಕೆಚ್ ಪೆನ್ಸ್ ಪೇಪರ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಒಂದು ನಂಬರ್ ಲೈನ್ ಬರೆಯಕ್ ಹೇಳೋಣ. ನಂಬರ್ ಲೈನ್ ಬರೆದ್ಬಿಟ್ಟು ಅವ್ರಿಗೆ ಒಂದ್ ಯಾವ್ದಾದ್ರು ಭಾಗಲಬ್ಧ ಸಂಖ್ಯೆನ ಆಯ್ಕೆ ಮಾಡ್ಕೊಳಕ್ ಹೇಳ್ಬೋದು. ಹೀಗೆ ಭಾಗಲಬ್ಧ ಸಂಖ್ಯೆ ಅವ್ರು ಆಯ್ಕೆ ಮಾಡ್ಕೊಂಡಿರೋ ಭಾಗಲಬ್ಧ ಸಂಖ್ಯೆನ ಸಂಖ್ಯಾ ರೇಖೆ ಮೇಲೆ ಬರೆಯಕ್ ಹೇಳೋಣ. ಈ ಸಂಖ್ಯಾ ರೇಖೆ ಮೇಲೆ ಬರೆದ್ಮೇಲೆ ಇದರ ವಿರುದ್ಧ ಸಂಖ್ಯೆಯನ್ನು ಕೂಡ ಅವ್ರಿಗೆ ಅದೇ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಕ್ ಹೇಳೋಣ. ಅವರು ಧನ ಭಾಗಲಬ್ಧ ಸಂಖ್ಯೆನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರ ಋಣಾತ್ಮಕನ ಪ್ರತಿನಿಧಿಸ್ಬೇಕು. ಅವರು ಋಣ ಭಾಗಲಬ್ಧ ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ರೆ ಅದರ ಧನಾತ್ಮಕವನ್ನ ಪ್ರತಿನಿಧಿಸಿ ಅಂತ ಹೇಳೋಣ. ಈ ರೀತಿ ಈ ಒಂದು ಕೆಲವೊಂದು ಆಕ್ಟಿವಿಟೀಸ್ ಇಂದ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂಡ ಭಾಗಲಬ್ಧ ಸಂಖ್ಯೆಗಳನ್ನ ಚೆನ್ನಾಗಿ ಹೇಳ್ಕೊಡ್ಬೋದು. ಥ್ಯಾಂಕ್ ಯು ಬಿಂದು. ಸೊ ಈಗ ನಾವು ಭಾಗಲಬ್ಧ ಸಂಖ್ಯೆಗಳದ್ದು ಮೈಂಡ್ ಮ್ಯಾಪ್ ನ ನೋಡ್ತಾ ಹೋಗೋಣ. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಮೊದಲನೇದಾಗಿ ಭಾಗಲಬ್ಧ ಸಂಖ್ಯೆಗಳನ್ನ ಪರಿಚಯ ಮಾಡಿಕೊಡ್ತೀವಿ, ಹಾಗೆ ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊತೀವಿ, ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು, ಭಾಗಲಬ್ಧ ಸಂಖ್ಯೆಗಳ ಆದರ್ಶ ರೂಪ, ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಸುವುದು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಸಿ ನೋಡುವುದು, ಮತ್ತೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಬರುವಂತಹ ಬೇರೆ ಭಾಗಲಬ್ಧ ಸಂಖ್ಯೆಗಳನ್ನ ತಿಳಿಯುವುದು. ಸೊ ಇದಕ್ಕಿಂತ ಹೆಚ್ಚಾಗಿ ನಾವು ಕೇರಿಂಗ್ ವಿತ್ ಕಲರ್ ಇಂದ ಟೀಚೋಪಿಯಾ ಅನ್ನೋ ಒಂದು ಆಪ್ ಬಗ್ಗೆ ನಾವು ಎಲ್ಲಾ ವೆಬಿನಾರ್ ಅಲ್ಲೂ ನಮಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಆ ಆಪ್ ಅಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ ಯಾವ ಯಾವ ಲೆಸನ್ ಪ್ಲಾನ್ಗಳಿದೆ ಅಂತ ನೋಡೋದಾದ್ರೆ, ಸೊ ಅದು 7ನೇ ತರಗತಿಗೆ ಸಂಬಂಧಪಟ್ಟಿದ್ದ ಪಾಠ, 9ನೇ ಪಾಠ ಅದಕ್ಕೆ ಸಂಬಂಧಪಟ್ಟಂಗೆ 6 ಸಪರೇಟ್ ಲೆಸನ್ ಪ್ಲಾನ್ ನಾವು 5E ಬೇಸ್ಡ್ ಲೆಸನ್ ಪ್ಲಾನ್ ನ ಹಾಕಿದೀವಿ. ಆಕ್ಟಿವಿಟಿ ಬೇಸ್ಡ್ ಲೆಸನ್ ಪ್ಲಾನ್ ಇದೆ ಅದು. ಸೊ ಇದು ನವೆಂಬರ್ ಆದ್ಮೇಲೆ ಎಲ್ಲರಿಗೂ ಕೂಡ ಸಿಗುತ್ತೆ, ಆಂಡ್ರಾಯ್ಡ್ ಆಪ್ ತರ ಡೆವಲಪ್ ಮಾಡ್ತೀವಿ. ಸೊ ಇಷ್ಟೊತ್ತು ನಾವು ಸುದೀರ್ಘವಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಹಲವಾರು ವಿಷಯಗಳನ್ನ ತಿಳ್ಕೊಂತಬಹುದು ಭಾಗಲಬ್ಧ ಸಂಖ್ಯೆಗಳು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ. ಈಗ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ, ನಾವು ಏನೇನ್ ತಿಳ್ಕೊಂಡು ಇದುವರೆಗೂ ಏನೇನು ಡಿಸ್ಕಸ್ ಮಾಡುವ ಅಂತ. ಭಾಗಲಬ್ಧ ಸಂಖ್ಯೆಗಳ ಪರಿಚಯ ಮಾಡ್ಕೊಂಡ್ವಿ, ಮತ್ತೆ ಭಾಗಲಬ್ಧ ಸಂಖ್ಯೆಗಳ ಅಗತ್ಯತೆ, ಭಾಗಲಬ್ಧ ಸಂಖ್ಯೆಗಳು ಹಾಗೂ ಇತರ ಸಂಖ್ಯಾ ಗಣಗಳ ನಡುವೆ ಇರುವಂತಹ ಸಂಬಂಧನ ತಿಳ್ಕೊಂಡ್ವು, ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸುವುದು ಅನ್ನೋದನ್ನ ನೋಡಿದ್ವಿ, ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಪರಿಚಯಿಸಿದವರು ಮತ್ತು ಅದರ ಇತಿಹಾಸ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಕೂಡ ನೋಡ್ತು, ಮತ್ತೆ ಹೇಗೆ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳನ್ನ ಚಟುವಟಿಕೆ ಮುಖಾಂತರ ನಾವು ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡು, ಜೊತೆಗೆ ನಿಜ ಜೀವನದಲ್ಲಿ ಭಾಗಲಬ್ಧ ಸಂಖ್ಯೆಯ ಅನ್ವಯ ಹೇಗೆ, ಮತ್ತೆ ಪ್ರಾಜೆಕ್ಟ್ ವರ್ಕ್ ನ ಮಕ್ಕಳಿಗೆ ನಾವು ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಬೋದು ಮಕ್ಕಳಿಗೆ ಅನ್ನೋದನ್ನು ನಾವು ಈ ಸೆಷನ್ ಅಲ್ಲಿ ತಿಳ್ಕೊಂಡು. ಸೊ ಇಷ್ಟೊತ್ತು ಶಿಕ್ಷಕರೆಲ್ಲರೂ ಕೂಡ ತಮ್ಮ ಕೆಲವು ಸೆಷನ್ ವೆಬಿನಾರ್ ನಡೀತಾ ಇರುವಾಗಲೇ
ತಮಗೆ ಏನು ತಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆಗಳು ಮತ್ತೆ ಕೆಲವೊಂದು ಅನುಮಾನಗಳನ್ನ ಚಾಟ್ ಬಾಕ್ಸ್ ನಲ್ಲಿ ನೀಡಿದ್ರಿ. ಸೊ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಪಾಲನೇತ್ರ ಸರ್ ಅವರು ಚಾಟ್ ಬಾಕ್ಸ್ ನಲ್ಲಿ ಸೆಲೆಕ್ಟ್ ಮಾಡಿರುವಂತಹ ಕೆಲವು ಪ್ರಶ್ನೆಗಳಿಗೆ ವಿವರಣೆಯನ್ನು ಕೊಡ್ತಾರೆ. ಈಗ ಅತ್ಯಂತ ಹೆಚ್ಚು ಶಿಕ್ಷಕರು ಒಂದು ಸಾಮಾನ್ಯ ಪ್ರಶ್ನೆಯನ್ನು ಕೇಳಿದ್ದೀರಾ, ಪೈ ಅಂತಕ್ಕಂತಹದ್ದು ಒಂದು ಭಾಗಲಬ್ಧ ಸಂಖ್ಯೆಯೇ, ವೆದರ್ ಪೈ ಇಸ್ ಎ ರ್ಯಾಷನಲ್ ನಂಬರ್ ಆರ್ ನಾಟ್ ಅಂತ ಕೇಳಿದ್ದೀರಾ. ನಾವು ಪೈನ ಬೆಲೆಯನ್ನ ವ್ಯಕ್ತಪಡಿಸಬೇಕಾದ್ರೆ 22/7 ಅಂತ ಬರಿತೀವಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ನಾವು ಪೈಯನ್ನ ಬರೆದಾಗ 22/7 ಅಂತ ಆಗುತ್ತೆ. ಹಾಗಾಗಿ ಇದು ಅಂಶ ಮತ್ತು ಛೇದದಲ್ಲಿ ಪೂರ್ಣಾಂಕಗಳಿದ್ದಾವೆ. ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್, ಇದು ಒಂದು ಭಾಗಲಬ್ಧ ಸಂಖ್ಯೆ. ನೀವು ಯಾವ ಒಂದು ಕನ್ಫ್ಯೂಷನ್ ಇಟ್ಕೊಂಡು ಕೇಳ್ತಾ ಇದಾರ ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇದೆ. ಈ 22/7 ಅನ್ನು ನಾನು ಬಾಕ್ಸ್ತಾ ಹೋದ್ರೆ ಇದರ ವ್ಯಾಲ್ಯೂಸ್ 3.14 ಅಂತ ಬರ್ತಾ ಹೋಗ್ತಾ ಇರುತ್ತೆ. ಅದು 3.14 ಸಮಥಿಂಗ್ ಬರ್ತಾ ಹೋಗ್ತಾ ಇರುತ್ತೆ. ಇದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ, ಅಂದ್ರೆ ಇಟ್ ಈಸ್ ಇರ್ರೇಷನಲ್ ನಂಬರ್. ನಾವಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆ ಅಂತೇಳಿ ಪೈಯನ್ನ ಭಾಗಲಬ್ಧ ಸಂಖ್ಯೆ ಅಂತೇಳಿ ಹೇಳ್ತಾ ಇದೀವಲ್ಲ, ಅಂದ್ರೆ ಈ ಹಂತದಲ್ಲಿ 6 ಮತ್ತು 7 ತರಗತಿಯ ಮಕ್ಕಳಿಗೆ ವಿಷಯದ ಜ್ಞಾನ, ಆಳವಾದ ವಿಷಯದ ಜ್ಞಾನಕ್ಕೆ ಹೋಗೋದರ ಬದಲಾಗಿ ಪೈನ ಬೆಲೆಯನ್ನು ಬರೆದಾಗ 22/7 ಅಂತ ಆಗ್ತದೆ. ಸೊ ಇಟ್ ಈಸ್ ರೈಟ್ ಇನ್ ಫಾರ್ಮ್ ಆಫ್ 22/7, ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಮಕ್ಕಳು ಮುಂದಿನ ಹಂತಕ್ಕೆ ಯಾವಾಗ ಅವರು ಪಿ ಯು ಸಿ ಅಂತವನ್ನ ದಾಟಿ ಅಥವಾ ಪಿ ಯು ಸಿ ಹಂತಕ್ಕೆ ಹೋದಾಗ ಸೈನ್ಸ್ ಅನ್ನು ತೆಗೆದುಕೊಂಡು ಅದನ್ನು ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ಅಥವಾ 8th-9th ಅಲ್ಲೂ ಸಹ ಬರ್ತದೆ, ಅದು ಇಟ್ ಈಸ್ ರೆಕರಿಂಗ್ ಅಂಡ್ ನಾನ್ ರೆಕರಿಂಗ್ ನಂಬರ್ ಅಂತೇಳಿ ಬರುತ್ತೆ. ಯಾವಾಗ ವಿಷಯದ ಆಳ ಜ್ಞಾನಕ್ಕೆ ಹೋದಾಗ ಅದು ಅಲ್ಲಿ ಕ್ಲಾರಿಫೈ ಆಗುತ್ತೆ ಮಕ್ಕಳಿಗೆ, ಇಟ್ ಈಸ್ ನಾನ್ ರೆಕರಿಂಗ್ ನಂಬರ್ ಅಂತ ಆಗುತ್ತೆ. ಹಂಗಾಗಿ ಇದು ಒಂದು ಇರ್ರೇಷನ್ ನಂಬರ್ ಅಂತ ಆಗುತ್ತೆ. ಬಟ್ ಈ ಹಂತದಲ್ಲಿ ನಾವು ಅಷ್ಟೊಂದು ಮಕ್ಕಳಿಗೆ ಹೇಳದ ಅವಶ್ಯಕತೆ ಇರೋದಿಲ್ಲ. ವಿ ರೈಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ಅಂದ್ರೆ ಇದು ಅಂಶದಲ್ಲಿ 22 ಇದೆ, ಛೇದದಲ್ಲಿ 7 ಇದೆ, ಹಂಗಾಗಿ ಇದು ಒಂದು ರ್ಯಾಷನ್ ನಂಬರ್. ಸೊ ಪೈ ಇಸ್ ಎ ರ್ಯಾಷನ್ ನಂಬರ್, ಪೈ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆಯ್ತು. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನ ಕೇಳಿದ್ರೆ ಶಿಕ್ಷಕರೇ, 4/-6 ಅಂತಕ್ಕಂತಹದ್ದು ಒಂದು ಭಾಗಲಬ್ಧ ಸಂಖ್ಯೆಯೇ? ಹೌದು, ಅಂಶದಲ್ಲಿರ್ತಕ್ಕಂಥ 4 ಮತ್ತು ಛೇದದಲ್ಲಿರ್ತಕ್ಕಂಥ -6 ಎರಡೂ ಸಹ ಪೂರ್ಣಾಂಕಗಳು, ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದೀರಾ, -41/-58 ಇಟ್ ಇಸ್ ಎ ರ್ಯಾಷನಲ್ ನಂಬರ್, ಇದು ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ಕೇಳಿದ್ದೀರಾ. ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ ಅಂತಂದ್ರೆ ನಾವು ಇದನ್ನ -41/-56 ಈ ಅಂಶ ಮತ್ತು ಛೇದದಲ್ಲಿರತಕ್ಕಂಥ ಎರಡೂ ಸಂಖ್ಯೆಗಳು ಇಟ್ ಈಸ್ ಎ ಇಂಟೀಜರ್ಸ್, ಪೂರ್ಣಾಂಕಗಳು, ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. 0 ಮೊದಲೇ ಹೇಳಿದ್ದೆ ನಾನು, 0 ಸಹ ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ 0/1 ಅಂತ ಬರಿತೀವಿ. ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಈಗ ಇನ್ನೊಂದು ಪ್ರಶ್ನೆ, ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಿದರೆ ಅದು ಏನು ಅಂತಂದ್ರೆ, 6/5, 7/5, 8/5, ಇದನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಹೇಗೆ? ಇದು 1 ಮತ್ತು 2 ಮಧ್ಯದಲ್ಲಿ ಬರ್ತದೆ. ಹಂಗಾಗಿ ಈ 6/5, 7/5, 8/5 ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳಾದ 1 ಮತ್ತು 2 ಮಧ್ಯದಲ್ಲಿ ಬರೋದ್ರಿಂದ ಇವನ್ನ ಅಲ್ಲಿ 1.2 ಅಂದ್ರೆ ಆ ಸಂಖ್ಯಾ ರೇಖೆಯನ್ನ ಬರ್ಕೊಂಡ್ಬೇಕಾದ್ರೆ 1 ಮತ್ತು 2 ಮಧ್ಯದಲ್ಲಿ ಒಂದೊಂದೇ ಪಾಯಿಂಟ್ ಅನ್ನ ನಾವು ಸ್ಪ್ಲಿಟ್ ಮಾಡ್ತಾ ಹೋದ್ರೆ 10 ಆಗ್ತದೆ. ಸೊ 1.2 ನಲ್ಲಿ ಗುರುತಿಸ್ತೀವಿ ಯಾವ್ದನ್ನ, 6/5 ಅನ್ನ, 7/5 ಅನ್ನ ನಾವು 1.4 ಮತ್ತೆ 8/5 ಅನ್ನ 1.6 ಅಲ್ಲಿ ಗುರುತಿಸ್ತೀವಿ. ಹಂಗಾಗಿ ಸಂಖ್ಯಾ ರೇಖೆಯ ಮೇಲೆ ಈ ಸಂಖ್ಯೆಗಳನ್ನು ಗುರುತಿಸ್ತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಪಾಲನೇತ್ರ ಸರ್. ಹಾಗೆ ಇನ್ನೂ ಒಂದು ಪ್ರಶ್ನೆ ಕೂಡ ಕೆಲವರು ಹಾಕಿದ್ದಾರೆ, ಸೊ ಅದನ್ನು ನಾನು ಅಡ್ರೆಸ್ ಮಾಡೋ ಪ್ರಯತ್ನ ಮಾಡ್ತೀನಿ. 5/2 ಮತ್ತೆ 5/1 ಈ ಮಧ್ಯೆ ಬರುವಂತಹ ಸಂಖ್ಯೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಒಂದು ತಿಳ್ಕೋಬೇಕು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಮ್ಗೆ ಅನಂತ ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ ಇಷ್ಟೇ ಅಂತ ನಾವು ಹೇಳಕ್ಕಾಗಲ್ಲ. ಒಂದೇ ಭಾಗಲಬ್ಧ ಸಂಖ್ಯೆ ಇದೆ, ಎರಡೇ ಇದೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ 5/2 ಮತ್ತೆ 5/1 ನಡುವೆ ನೀವು ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬೇಕಾದ್ರೂ ಬರೀಬಹುದು, ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟಾದ್ರೂ ಆಗುತ್ತೆ. ಸೊ ಧನ್ಯವಾದಗಳು ಸರ್.